ನೋಡ್ತಾ ಇದ್ದೀರಾ ಇದು ಹೆಚ್ಸಿಎನ್ ವಾಹಿನಿ ಅರ್ಪಿಸುವ ಹೆಚ್ಸಿಎನ್ ನ್ಯೂಸ್ ನಾನು ಪಲ್ಲವಿ ಈಗ ಮುಖ್ಯ ಅಂಶಗಳು ಜಿಲ್ಲೆಯಲ್ಲಿ ಮಿತಿ ಮೀರುತ್ತಿರುವ ಕೋವಿಡ್ ಪಾಸಿಟಿವ್ ಪ್ರಕರಣಗಳು ಇಂದು 25 ಪಾಸಿಟಿವ್ ಪ್ರಕರಣಗಳು ಪತ್ತೆ ಒಂದು ಸಾವಿನ ವರದಿ ಜಿಲ್ಲಾ ಆರೋಗ್ಯಾಧಿಕಾರಿ ಸತೀಶ್ ಸ್ಪಷ್ಟನೆ ಹಿರಿಸಾವೆ ಸಾಯಿಬಾಬಾ ಮಂದಿರದಲ್ಲಿ ಪೂರ್ಣಾವಧಿ ಹೋಮದಲ್ಲಿ ಭಾಗಿಯಾದ ಸಚಿವ ನಾರಾಯಣಗೌಡ ಕಾಂಗ್ರೆಸ್ ಸಂಘಟನೆಯಿಂದ ಬಿಜೆಪಿಗೆ ತೊಂದರೆ ಇಲ್ಲ ಲಾಕ್ಡೌನ್ ಮಾಡುವುದಿಲ್ಲ ಎಂದು ಭರವಸೆ ನೀಡಿದ ಸಚಿವರು ಸಕಲೇಶ್ಪುರ ತಾಲೂಕು ಪಂಚಾಯಿತಿ ಅಧ್ಯಕ್ಷೆಯಿಂದ ತಾಲೂಕು ಪಂಚಾಯಿತಿ ಸದಸ್ಯರ ಅಪಹರಣದ ಆರೋಪ ಆರೋಪ ಮಾಡಿದ ಸದಸ್ಯರ ಪತ್ನಿ ನೀಲಾಶಪ್ಪ ಹಾಸನ ಜಿಲ್ಲೆಯಲ್ಲಿ ಮತ್ತೆ 25 ಕೋವಿಡ್ ಪ್ರಕರಣ ದಾಖಲಾಗಿದ್ದು ಮತ್ತೋರ್ವರ ಸಾವಿನೊಂದಿಗೆ ಮೃತರ ಸಂಖ್ಯೆ 7 ಕ್ಕೆ ಏರಿಕೆಯಾಗಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸತೀಶ್ ತಿಳಿಸಿದರು ಹಾಸನ ಜಿಲ್ಲೆಯಲ್ಲಿ ಮತ್ತೊಂದು ಕೋವಿಡ್ ಸಾವು ಸಂಭವಿಸಿದೆ ಹೊಳೆನರಸೀಪುರದಲ್ಲಿ ಬೇಕರಿ ಇಟ್ಟುಕೊಂಡಿರುವ ಬೇಲೂರು ತಾಲೂಕಿನ 38 ವರ್ಷದ ವ್ಯಕ್ತಿ ಕಳೆದ ರಾತ್ರಿ ತಮ್ಮ ಸ್ವಗೃಹದಲ್ಲಿ ತೀವ್ರ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ನಂತರ ಅವರ ಗಂಟಲು ದ್ರವ ಮಾದರಿ ಪರೀಕ್ಷೆಗೆ ನಡೆಸಿತು ವರದಿ ಬಂದ ಮೇಲೆ ಕೊರೋನಾ ಪಾಸಿಟಿವ್ ಇರುವುದು ಬೆಳಕಿಗೆ ಬಂದಿದೆ ಮೃತದೇಹವನ್ನ ತಾಲೂಕು ನೋಡಲ್ ಅಧಿಕಾರಿ ಡಾಕ್ಟರ್ ನರಸೀಗೌಡ ಅವರ ಮಾರ್ಗದರ್ಶನದಲ್ಲಿ ಸರ್ಕಾರಿ ನಿಯಮಾನುಸಾರ ಸುರಕ್ಷಿತ ಕ್ರಮಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ ಇದುವರೆಗೂ 479 ಕೊರೋನಾ ಪಾಸಿಟಿವ್ ಪ್ರಕರಣ ದಾಖಲಾಗಿದ್ದು 255 ಜನರು ಚಿಕಿತ್ಸೆ ಪಡೆದು ಗುಣಮುಖರಾಗಿ ಬಿಡುಗಡೆ ಹೊಂದಿದ್ದು ಇನ್ನು 217 ಜನರ ಪರೀಕ್ಷೆ ಮಾಡಲಾಗುತ್ತಿದೆ ದಿನೇ ದಿನೇ ಕೊರೋನಾ ಪ್ರಕರಣ ದಾಖಲಾಗುತ್ತಿದ್ದು ಮೊದಲು ಹೊರಭಾಗದಿಂದ ಬಂದವರಲ್ಲಿ ಕೊರೋನಾ ಪಾಸಿಟಿವ್ ಕಾಣಿಸುತ್ತಿತ್ತು ಆದರೆ ಈಗ ಹಾಸನ ಜಿಲ್ಲೆಯಲ್ಲಿರುವ ಸಮುದಾಯದವರಲ್ಲಿ ಕೊರೋನಾ ಪ್ರಕರಣ ದಾಖಲಾಗಿ ಸಾವು ನೋವುಗಳು ಸಂಭವಿಸುತ್ತಿದೆ ಜನರು ಸಾಮಾಜಿಕ ಅಂತರ ಕಡ್ಡಾಯವಾಗಿ ಮಾಸ್ಕ್ ಬಳಕೆ ಸ್ಯಾನಿಟೈಸರ್ ಬಳಸುವಿಕೆ ಅಗತ್ಯವಾಗಿ ಅನುಸರಿಸಬೇಕು ಎಂದು ಮನವಿ ಮಾಡಿದರು ಹಾಸನ ಜಿಲ್ಲೆಯಲ್ಲಿ ನಿನ್ನೆಯಿಂದ ಇವತ್ತಿನ ಮಧ್ಯಾಹ್ನದವರೆಗೆ 25 ಹೊಸ ಪ್ರಕರಣಗಳು ದಾಖಲಾಗಿದೆ ಇಲ್ಲಿವರೆಗೆ ಒಟ್ಟು ಪ್ರಕರಣ 479 ಆಗಿದೆ ಅದರಲ್ಲಿ 255 ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿದ್ದಾರೆ ಆಕ್ಟಿವ್ ಪ್ರಕರಣಗಳು ಇರುವಂತದ್ದು 217 ಮತ್ತೆ 7 ಡೆತ್ ಆಗಿದೆ ನಿನ್ನೆ ಕೂಡ ಒಂದು ಡೆತ್ ಆಗಿದೆ ಅದು ಬೇಲೂರಿಗೆ ತಾಲೂಕಿಗೆ ಸಂಬಂಧಪಟ್ಟಂತದ್ದು ಅವರು ಬೇಕರಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಂತವರು ಮನೆಗೆ ಕೆಲಸ ನಿಮಿತ್ತ ಮನೆಗೆ ಹೋಗಿದ್ದಾರೆ ಮನೆಯಲ್ಲಿ ಸಡನ್ ಆಗಿ ಚೆಸ್ಟ್ ಎದೆ ನೋವು ಬಂತು ತಿರೋಗಿದ್ದಾರೆ ಆಗ ನಮ್ಮ ಸಿಬ್ಬಂದಿಯವರು ನಮಗೆ ನಮ್ಮ ಆರೋಗ್ಯ ಅಧಿಕಾರಿಗಳಿಗೆ ತಿಳಿಸಿದಂತ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು ಹೋಗಿ ಸ್ವಾಬ್ ಚೆಕ್ ಮಾಡಿದ್ದಾರೆ ಇವತ್ತು ಅದು ಕೂಡ ಪಾಸಿಟಿವ್ ಬಂದಿದೆ ಬಟ್ ಅವರದು ಅಂತ್ಯಕ್ರಿಯೆನು ಕೂಡ ಏನು ಸರ್ಕಾರದ ನಿಯಮಾನುಸಾರ ಕೋವಿಡ್ ಗೆ ಪಾಸಿಟಿವ್ ಡೆತ್ ಆದಂತ ಸಂದರ್ಭದಲ್ಲಿ ಏನೇನು ಕ್ರಮ ತಗೋಬೇಕು ಅಷ್ಟು ಕ್ರಮಗಳು ಕೂಡ ಅವರಿಗೆ ತಗೊಂಡಿದ್ವಿ ಇವತ್ತು ಪಾಸಿಟಿವ್ ಬಂದಿದೆ ಇನ್ನು ತಾಲೂಕು ವಾರ್ಗೆ ಸಂಬಂಧಪಟ್ಟಂತೆ ಹೇಳಬೇಕು ಅಂದ್ರೆ ಅರಸೀಕೆರೆಯಲ್ಲಿ 9 ಪ್ರಕರಣ ದಾಖಲಾಗಿದೆ ಬೇರೂರಲ್ಲಿ 1 ಮತ್ತೆ ಚಂದ್ರಾಯಪಟ್ಟಣ 5 ಹಾಸನದಲ್ಲಿ 9 ಸಕಲೇಶ್ಪುರದಲ್ಲಿ 1 ಪ್ರಕರಣ ಇವತ್ತು ದಾಖಲಾಗಿದೆ ಒಟ್ಟು 25 ಪ್ರಕರಣ ದಾಖಲಾಗಿದೆ ನಿನ್ನೆಯಿಂದ ಇಲ್ಲಿವರೆಗೆ ಸಾರ್ವಜನಿಕರಲ್ಲಿ ನಮ್ಮ ಇಲಾಖೆ ವತಿಯಿಂದ ಮನವಿ ಮಾಡೋದು ಏನಂದ್ರೆ ಸಾಮಾಜಿಕ ಅಂತರವನ್ನ ಕಾಪಾಡುವಂತದ್ದು ಮತ್ತೆ ಯಾವಾಗಲೂ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಮಾಸ್ಕ್ ನ ಯೂಸ್ ಮಾಡುವಂತದ್ದು ಮತ್ತೆ ರೆಗ್ಯುಲರ್ ಆಗಿ ಹ್ಯಾಂಡ್ ವಾಶ್ ನ ಮಾಡುವಂತದ್ದು ಮತ್ತೆ ಸಭೆ ಸಮಾರಂಭಗಳಿಗೆ ಆದಷ್ಟು ಅವಾಯ್ಡ್ ಮಾಡುವಂತದ್ದು ಆಗಬೇಕಾಗಿದೆ ಜೊತೆಗೆ ಅನ್ನೆಸೆಸರಿ ಹೊರಗಡೆ ಬರುವಂತದ್ದನ್ನ ಅವಾಯ್ಡ್ ಮಾಡಬೇಕು ಮಾಡಿದ್ರೆ ನಾವು ಈ ಒಂದು ಕರೋನಾದಿಂದ ಮುಕ್ತರಾಗಬಹುದು ಅಂತ ಸಾರ್ವಜನಿಕರಲ್ಲಿ ನಮ್ಮ ಇಲಾಖೆ ವತಿಯಿಂದ ಮನವಿಯನ್ನು ಕೂಡ ಮಾಡ್ತಾ ಇದ್ದೇವೆ ಹಾಸನ ಜಿಲ್ಲೆಯಲ್ಲಿ ರವಿವಾರ ಲಾಕ್ಡೌನ್ ಇರುವುದರಿಂದ ಇಂದು ಸಂಜೆಯಿಂದಲೇ ವ್ಯಾಪಾರ ವಹಿವಾಟು ಸಂಪೂರ್ಣವಾಗಿ ಬಂದ್ ಆಗಲಿದೆ ಜಿಲ್ಲಾದ್ಯಂತ ಸರ್ಕಾರಿ ಬಸ್ ಸಂಚಾರವು ಸ್ಥಗಿತಗೊಳ್ಳಲಿದೆ ಅನಗತ್ಯ ಸಂಚಾರವನ್ನು ತಡೆಯಲು ಪೊಲೀಸ್ ಇಲಾಖೆ ಮುಂಜಾಗ್ರತಾ ಕ್ರಮ ವಹಿಸಿದೆ ಮಾರುಕಟ್ಟೆ ಸೇರಿದಂತೆ ಇನ್ನಿತರ ಪ್ರದೇಶಗಳು ಸಂಪೂರ್ಣ ಲಾಕ್ಡೌನ್ ಮಾಡಲಾಗುತ್ತದೆ ಔಷಧೀಯ ಅಂಗಡಿಗಳನ್ನು ಬಿಟ್ಟು ಇನ್ನುಳಿದ ಅಂಗಡಿಗಳನ್ನು ಬಂದ್ ಮಾಡುವಂತೆ ಜಿಲ್ಲಾಡಳಿತ ಆದೇಶಿಸಿದೆ ಮತ್ತು ಮಹಾರಾಷ್ಟ್ರ ಕರ್ನಾಟಕ ಗಡಿಭಾಗದಲ್ಲಿಯೂ ಪೊಲೀಸ್ ಸಿಬ್ಬಂದಿಗಳು ಅನಗತ್ಯ ಸಂಚಾರವನ್ನು ತಡೆಯಲು ನಿಯೋಜನೆಗೊಂಡಿದ್ದಾರೆ ಒಟ್ಟಾರೆ ಜಿಲ್ಲೆಯಲ್ಲಿ ರವಿವಾರದ ಲಾಕ್ಡೌನ್ಗೆ ವ್ಯಾಪಕ ಬೆಂಬಲ ಸಿಗಲಿದೆ
ಹೊಳೆನರಸೀಪುರ ಸಾರ್ವಜನಿಕ ಆಸ್ಪತ್ರೆಯ ಕೆಲವು ಸಿಬ್ಬಂದಿಗಳಿಗೆ ಕೋವಿಡ್ 19 ಸೋಂಕು ತಗುಲಿರುವುದು ದೃಢಪಟ್ಟಿರುವ ಹಿನ್ನೆಲೆಯಲ್ಲಿ ತಹಸೀಲ್ದಾರ್ ಕೆಆರ್ ಶ್ರೀನಿವಾಸ್ ಅವರು ಮಾತನಾಡಿ ತಾಲೂಕಿನಲ್ಲಿ ಇದುವರೆಗೂ 72 ಕೊರೋನಾ ಪಾಸಿಟಿವ್ ಪ್ರಕರಣ ದಾಖಲಾಗಿದ್ದು 47 ಆಕ್ಟಿವ್ ಪ್ರಕರಣಗಳು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಗರ ಮತ್ತು ಗ್ರಾಮೀಣ ಪ್ರದೇಶ ಸೇರಿದಂತೆ 22 ಪ್ರದೇಶ ಸೀಲ್ ಡೌನ್ ಆಗಿರುತ್ತದೆ. ಪಟ್ಟಣದ ನಾಗರಿಕರು ತಾವೇ ಸ್ವತಃ ಬೆಳಗ್ಗೆ 7ರಿಂದ ಮಧ್ಯಾಹ್ನ 1 ಗಂಟೆವರೆಗೆ ಮಾತ್ರ ಅಂಗಡಿ ಮುಂಗಟ್ಟು ತೆಗೆದು ನಂತರ ಸ್ವಯಂ ಲಾಕ್ಡೌನ್ ಮಾಡಲು ನಿರ್ಧರಿಸಿದ್ದಾರೆ ಎಂದು ಶ್ರೀನಿವಾಸ್ ತಿಳಿಸಿದರು. ಸಾರ್ವಜನಿಕ ಆಸ್ಪತ್ರೆಯನ್ನು ಸಂಪೂರ್ಣವಾಗಿ 48 ಗಂಟೆಗಳ ಕಾಲ ಸೀಲ್ ಡೌನ್ ಮಾಡಲಾಗಿದ್ದು ಆಸ್ಪತ್ರೆಯನ್ನು ಸ್ಯಾನಿಟೈಸ್ ಮಾಡಿ ಡಿಸ್ಇನ್ಫೆಕ್ಟೆಂಟ್ ಸಿಂಪಡಿಸಬೇಕಾಗಿರುವುದರಿಂದ ಆಸ್ಪತ್ರೆಯ ಹೊರಗೆ ತುರ್ತು ಅಗತ್ಯವಿರುವ ಪೇಷೆಂಟ್ಗಳಿಗೆ ಆರೋಗ್ಯ ಸೇವೆಗಳನ್ನು ನೀಡಲು ವೈದ್ಯರು ಪೆಂಡಾಲ್ ಹಾಕಿ ಚಿಕಿತ್ಸೆ ನೀಡುತ್ತಿದ್ದು ಅಗತ್ಯವಿದ್ದರೆ ಆಸ್ಪತ್ರೆಯ ಮತ್ತೊಂದು ಭಾಗದಲ್ಲಿ ಅತ್ಯವಶ್ಯಕ ಆರೋಗ್ಯ ಸೇವೆ ಬೇಕಾಗುವ ರೋಗಿಗಳಿಗೆ ವೈದ್ಯರು ಚಿಕಿತ್ಸೆ ನೀಡುವುದಾಗಿ ತಿಳಿಸಿದರು. ಸೋಂಕು ವ್ಯಾಪಕವಾಗಿ ಹರಡುತ್ತಿರುವಂತಹ ಮುನ್ಸೂಚನೆಯಿಂದ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದವನ್ನು ಮಾಡಿ ಅನೇಕ ಸೂಚನೆಗಳನ್ನು ಕೊಟ್ಟಿರ್ತಾರೆ. ಮುಖ್ಯವಾಗಿ ಮಾಸ್ಕ್ ಧರಿಸುವುದು ಮತ್ತು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳುವುದು. ಆರಂಭದ ದಿನಗಳಲ್ಲಿ ನಾವು ಒಂದಷ್ಟು ಫೈನ್ ಹಾಕ್ತು, ನಂತರದಲ್ಲಿ ಆ ಕಡೆ ಗಮನ ಹರಿಸಕ್ಕೆ ಸಾಧ್ಯವಾಗಿರಲಿಲ್ಲ. ಇವತ್ತಿಂದ ಕಟ್ಟುನಿಟ್ಟಾಗಿ ಅಂಗಡಿ ಮಾಲೀಕರುಗಳೇನಾದರೂ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿಲ್ಲ ಮತ್ತು ಮಾಸ್ಕನ್ನು ಧರಿಸಲಿಲ್ಲ ಅಂದರೆ 1,000 ರೂಪಾಯಿ ಫೈನನ್ನು ಹಾಕಲಾಗುತ್ತೆ. ಸಾರ್ವಜನಿಕರು ಸಾಮಾಜಿಕ ಅಂತರ ಕಾಪಾಡಲಿಲ್ಲ ಮತ್ತು ಮಾಸ್ಕ್ ಧರಿಸಿಲ್ಲ ಅಂದರೆ 100 ರೂಪಾಯಿ ದಂಡಗಳನ್ನ ಈಗಿಂದ ಹಾಕಲಾಗುತ್ತೆ. ದಿನಕ್ಕೆ 10,000 ರೂಪಾಯಿ ಫೈನ್ ಹಾಕುವಂತ ಟಾರ್ಗೆಟ್ ಅನ್ನು ಕೂಡ ನಾವು ನಿಗದಿಪಡಿಸಿಕೊಂಡಿದ್ದೀವಿ. ದಂಡ ಹಾಕುವುದು ನಮ್ಮ ಉದ್ದೇಶ ಅಲ್ಲ, ಆ ಮುಖೇನಾದರೂ ಎಚ್ಚೆತ್ತುಕೊಳ್ಬೇಕು ಜನ ಅನ್ನೋದು ನಮ್ಮ ಕಳಕಳಿಯಾಗಿರ್ತದೆ. ಏನು ನಾಳೆಯಿಂದ 2ನೇ ತಾರೀಕು ಜುಲೈ ಗುರುವಾರದಿಂದ ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಅಷ್ಟೇ ವ್ಯಾಪಾರ ವಹಿವಾಟುಗಳನ್ನು ನಡೆಸ್ತೇವೆ ನಾವು. 1 ಗಂಟೆಯ ನಂತರ ಮಧ್ಯಾಹ್ನ 1 ಗಂಟೆಯ ನಂತರ ಸ್ವಯಂ ಘೋಷಿತವಾಗಿ ನಾವು ಲಾಕ್ಡೌನ್ ಆಚರಣೆ ಮಾಡ್ತೀವಿ ಅಂತ ಎಲ್ಲ ವರ್ತಕರು ಮತ್ತು ಅನೇಕ ವರ್ತಕ ಸಂಘಟನೆಗಳನ್ನ ಕರೆಸಿ ಮಾತಾಡಿದ್ವಿ. ಅವರೆಲ್ಲರೂ ಕೂಡ ಸಮ್ಮತದಿಂದ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ನಾವೆಲ್ಲರೂ ಕ್ಲೋಸ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಹಾಗಾಗಿ ನಾಳೆಯಿಂದ 2ನೇ ತಾರೀಕು ಜುಲೈ ಗುರುವಾರ ಬೆಳಿಗ್ಗೆ 7 ಗಂಟೆಯಿಂದ 1 ಗಂಟೆವರೆಗೂ ಅಷ್ಟೇ ಎಲ್ಲ ಆರ್ಥಿಕ ಚಟುವಟಿಕೆಗಳು ಪಟ್ಟಣದಂತೆ ನಡೀತೇವೆ. ಅಗತ್ಯ ಸೇವೆಗಳನ್ನ ಹೊರತುಪಡಿಸಿ ಆರೋಗ್ಯಕ್ಕೆ ಮತ್ತು ಮೆಡಿಕಲ್ ಸ್ಟೋರ್ಗೆ ಬರುವಂಥವ್ರು ಬರಬಹುದು. ಕಟ್ಟುನಿಟ್ಟಾಗಿ ಯಾರು ಕೂಡ ಅನಗತ್ಯವಾಗಿ ಪಟ್ಟಣದಲ್ಲಿ ಓಡಾಡುವಂಥ ಕೆಲಸ ನಾಳೆಯಿಂದ ಆಗಬಾರ್ದು. ಅದನ್ನು ಈ ಮುಖ್ಯ ನಾನು ಎಲ್ಲ ಸಾರ್ವಜನಿಕರಿಗೆ ಮನವಿ ಮಾಡಲಿಕ್ಕೆ ಬಯಸ್ತೇನೆ. ಯಾರು ಕೂಡ ಅನವಶ್ಯಕವಾಗಿ ಹೊರಗಡೆ ಬರಬೇಡಿ. ನಮ್ಮಲ್ಲಿ ಪೌರ ಕಾರ್ಮಿಕರಿಗೆ ಒಂದಷ್ಟು ಜನಕ್ಕೆ ಬಂದಿದೆ, ಆಸ್ಪತ್ರೆಯಲ್ಲಿ ಕೆಲಸ ಮಾಡೋ ಸಿಬ್ಬಂದಿಗಳಿಗೆ ಒಂದಷ್ಟು ಬಂದಿದೆ. ಹಾಗಾಗಿ ಸಮುದಾಯಕ್ಕೆ ಹರಡುವಂಥ ಭಯ ಇದೆ ನಮಗೆ. ಈಗಾಗಲೇ ಯಾರು ಸೋಂಕಿತರ ಸಂಪರ್ಕದಲ್ಲಿ ಇದ್ದರೂ ಪ್ರಾಥಮಿಕ ಸಂಪರ್ಕಗಳನ್ನು ಹುಡುಕುವಂಥ ಕೆಲಸವನ್ನೆಲ್ಲ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಯಾರು ಸೋಂಕು ಒಳಗಾಗಿದ್ದಾರೆ ಅವ್ರು ನಮ್ಮಲ್ಲಿ ಏನಾದ್ರು ಆರೋಗ್ಯ ಇಲಾಖೆ ಸಿಬ್ಬಂದಿಗೆ ಸೋಂಕು ಬಂದರೆ ಅವ್ರಿಗೆ ಮನೆಯಲ್ಲೇ ಅವರು ಚಿಕಿತ್ಸೆಯನ್ನು ಪಡ್ಕೊಳ್ಳಿಕ್ಕೆ ಅವಕಾಶವನ್ನು ಕೂಡ ಸರ್ಕಾರ ಸುತ್ತಲನ್ನು ಹೊರಡಿಸಿದೆ. ಆ ರೀತಿಯಲ್ಲಿ ಆರೋಗ್ಯ ಸಿಬ್ಬಂದಿ ಯಾರಿಗಾದ್ರೂ ಸೋಂಕು ಬಂದರೆ ಅವ್ರ ಮನೆಯಲ್ಲೇ ಚಿಕಿತ್ಸೆಯನ್ನು ಪಡ್ಕೋಬಹುದಾಗಿರ್ತದೆ. ಈಗ ಪ್ರಸ್ತುತ ಎಲ್ಲ ಪಾಸಿಟಿವ್ ಪ್ರಕರಣಗಳನ್ನು ಆಸಂತ ಕೋವಿಡ್ ಕೇರ್ ಸೆಂಟರ್ಗೆ ಕಳಿಸ್ಕೊಡ್ತಾ ಇದ್ದೀವಿ. ಮುಂದಿನ 4-5 ದಿವಸಗಳಲ್ಲಿ ಹೊಳೆನರಸೀಪುರದಲ್ಲೇ ಎಸಿಮ್ಟಮಾಟಿಕ್ ಯಾರಿಗೆ ರೋಗದ ಲಕ್ಷಣಗಳು ಇರೋದಿಲ್ಲ ಅವರಿಗೆ ಇಲ್ಲೇ ಹೊಳೆನರಸೀಪುರದಲ್ಲೇ ಒಂದು ಕೋವಿಡ್ ಚಿಕಿತ್ಸಾ ಕೇಂದ್ರ ಹತ್ತಿರದ ಇಲ್ಲೇ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಕೂಡ ಜಿಲ್ಲಾಧಿಕಾರಿಗಳು ಸೂಚನೆಯನ್ನು ನೀಡಿರ್ತಾರೆ. ಮಾನ್ಯ ಶಾಸಕರು ಕೂಡ ವಿಧಿಯ ಸಂವಾದದಲ್ಲಿ ಭಾಗವಹಿಸಿದ್ರು. ಹೊಳೆನರಸೀಪುರದ ಗ್ರಾಮೀಣ ಭಾಗದಲ್ಲಿ ಎಲ್ಲಿ ಅಂಗಡಿ ಹೋಟೆಲ್ಗಳಿರ್ತದೆ, ನೀರು ಹಿಡಿಯುವಂಥ ನಲ್ಲಿಗಳ ಬಳಿ ದಿನಕ್ಕೆ ಒಂದು 2 ಬಾರಿ ಔಷಧಿ ಸಿಂಪಡಣೆಯನ್ನು ಮಾಡುವಂಥ ಸಲಹೆಯನ್ನು ಕೊಟ್ಟಿರ್ತಾರೆ. ಅದನ್ನು ನಾವು ಪಾಲಿಸಲಿಕ್ಕೆ ಮನೆಯವರು ಕೂಡ ಒಪ್ಪಿರ್ತಾರೆ. ಗ್ರಾಮೀಣ ಭಾಗದ ಶುಚಿತ್ವಕ್ಕೆ ಹೆಚ್ಚು ಒತ್ತನ್ನು ಕೊಡಲಾಗ್ತದೆ. ಕೋರ್ಟ್ ಆವರಣ, ತಾಲೂಕು ಕಚೇರಿ, ಪುರಸಭಾ ಕಾರ್ಯಾಲಯಗಳು, ಆಸ್ಪತ್ರೆಗಳು, ಎಲ್ಲೆಲ್ಲಿ ಹೆಚ್ಚು KSRC ಬಸ್ ನಿಲ್ದಾಣ, ಎಲ್ಲೆಲ್ಲಿ ಹೆಚ್ಚು ಜನಸಂದಣಿ ಇರ್ತದೆ ಅಲ್ಲಿ ಪ್ರತಿನಿತ್ಯವೂ ಕೂಡ ಔಷಧಿ ಸಿಂಪಡಣೆ ಆಗುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ನಾವು. ಜನರಾರು ಭಯಭೀತರಾಗುವಂಥದ್ದು ಬೇಡ. ರೋಗ ಯಾವುದೇ ಪ್ರಮಾಣದಲ್ಲಿ ಆಡ್ತಾ ಇರಲಿ, ನಾವು ಸಾಮಾಜಿಕ ಅಂತರವನ್ನು ಕಾಪಾಡ್ಕೋತಾ ಇದ್ದೀವಿ, ಸ್ಯಾನಿಟೈಸರ್ ಬಳಸ್ತಾ ಇದ್ದೀವಿ, ಕಡ್ಡಾಯವಾಗಿ ಮಾಸ್ಕ್ ಹಾಕೋತಾ ಇದ್ದೀವಿ ಅಂದರೆ ಖಂಡಿತವಾಗ್ಲೂ ನಮಗೆ ಸೋಂಕು ಹರಡದಂತೆ ಕಂಟ್ರೋಲ್ ಮಾಡ್ಕೊಳ್ಳೋ ಎಲ್ಲ ಸಾಧ್ಯತೆಗಳು ಇರ್ತದೆ. ಹಾಗಾಗಿ ದಯಮಾಡಿ ನಾಳೆಯಿಂದ ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಅಷ್ಟೇ ವ್ಯಾಪಾರ ವಹಿವಾಟುಗಳು ನಡೆಯುತ್ತೆ. ಎಲ್ಲ ಸಾರ್ವಜನಿಕರು ಸಹಕರಿಸಬೇಕಾಗಿ ಏನಕ್ಕೆ ಕೋರ್ಕೋತಾ ಇದ್ವಿ. ಇದು ಆಡಳಿತದಿಂದ ಹೇರ್ತಾ ಇರುವಂಥ ಒಂದು ಕಾನೂನಲ್ಲ, ತಾವೇ ಸ್ವತಃ ಜನಗಳು ಪಾಲಿಸಬೇಕಾದಂಥ ಒಂದು ಕರ್ತವ್ಯ ಆಗಿದೆ. ಹಾಗಾಗಿ ನಾನು ಮತ್ತೊಮ್ಮೆ ಮನವಿಯನ್ನು ಮಾಡ್ತೇನೆ, ಎಲ್ಲರೂ ದಯಮಾಡಿ 1 ಗಂಟೆ ಮೇಲೆ ಯಾರು ಓಡಾಡೋದ್ಬೇಡಿ. ಆ ನಿಟ್ಟಿನಲ್ಲಿ ಒಂದಷ್ಟು ರೋಗ ಆಡೋದನ್ನು ಕಂಟ್ರೋಲ್ ಮಾಡೋದು ಎಂದು ತಿಳಿಯಿಸ್ತೀನಿ. ಚನ್ನರಾಯಪಟ್ಟಣದಲ್ಲಿ ಅತಿ ಹೆಚ್ಚಾಗಿ ಕೊರೋನಾ ಸೋಂಕು ಹರಡುತ್ತಿರುವ ಹಿನ್ನೆಲೆಯಲ್ಲಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ನಡೆದ ಸಭೆಯಲ್ಲಿ ವರ್ತಕ ಸಂಘದ ಮುಖಂಡರು, ಬೀದಿಬದಿ ವ್ಯಾಪಾರಿಗಳ ಮುಖಂಡರು, ಕೂಲಿ ಕಾರ್ಮಿಕರು, ಸಂಘ ಸಂಸ್ಥೆಗಳ ಮುಖಂಡರು ಸ್ವಯಂ ಘೋಷಿತವಾಗಿ 14 ದಿನಗಳವರೆಗೆ ತಾಲೂಕಿನಾದ್ಯಂತ ಲಾಕ್ಡೌನ್ ಮಾಡಲು ನಿರ್ಧರಿಸಿದ್ದಾರೆ.
ಭಾನುವಾರ ಸರ್ಕಾರವೇ ಲಾಕ್ಡೌನ್ ಘೋಷಿಸಿರುವುದರಿಂದ ವಾರದಲ್ಲಿ ಮೂರು ದಿನ ಮಾತ್ರ ಅಗತ್ಯ ವಸ್ತುಗಳನ್ನು 11:30ರವರೆಗೆ ಮಾತ್ರ ಮಾರಾಟ ಮಾಡಬಹುದಾಗಿರುತ್ತದೆ. ಸೋಮವಾರ ಬುಧವಾರ ಶುಕ್ರವಾರದಂದು ಅಗತ್ಯ ವಸ್ತುಗಳಾದ ಹಾಲು ತರಕಾರಿ ದಿನಸಿ ಪದಾರ್ಥಗಳು ಮಾತ್ರ ಮಾರಾಟ ಮಾಡಲಾಗುತ್ತದೆ. ಕೃಷಿ ಚಟುವಟಿಕೆಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಚಟುವಟಿಕೆಗಳನ್ನು ತಾಲೂಕಿನಾದ್ಯಂತ ನಿರ್ಬಂಧಿಸುವಂತೆ ತಾಲೂಕು ಆಡಳಿತ ಜನಪ್ರತಿನಿಧಿಗಳು ಸೂಚಿಸಿದ್ದಾರೆ. ಸ್ವಯಂ ಘೋಷಿತ ಲಾಕ್ಡೌನ್ಗೆ ತಾಲೂಕಿನ ಎಲ್ಲ ಜನತೆ ಸಹಕರಿಸುವಂತೆ ಶಾಸಕ ಸಿಎನ್ ಬಾಲಕೃಷ್ಣ, ವಿಧಾನ ಪರಿಷತ್ ಸದಸ್ಯ ಎಂಎ ಗೋಪಾಲಸ್ವಾಮಿ, ತಾಲೂಕು ದಂಡಾಧಿಕಾರಿಗಳಾದ ಜೆಬಿ ಮಾರುತಿ ಹಾಗೂ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ವಿನಂತಿ ಮಾಡಿದ್ದಾರೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ತುರ್ತು ಅಗತ್ಯವಿಲ್ಲದಿದ್ದರೆ ಯಾವುದೇ ಇಲಾಖೆಗಳಿಗೆ 2 ತಿಂಗಳು ಭೇಟಿ ಕೊಡದೆ ತಮ್ಮ ಮನೆಯಲ್ಲಿಯೇ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುವಂತೆ ವಿನಂತಿ ಮಾಡಿದ್ದಾರೆ. ಮನೆಯಿಂದ ಹೊರಬರುವಾಗ ಕಡ್ಡಾಯವಾಗಿ ಮಾಸ್ಕ್ ಧರಿಸುವಂತೆ ಸೂಚನೆ ನೀಡಿದ್ದು ತಪ್ಪಿದ್ದಲ್ಲಿ ದಂಡ ವಿಧಿಸಲಾಗುತ್ತದೆ. ಬೆಂಗಳೂರು, ಮೈಸೂರು ಹಾಗೂ ಇತರೆ ಪಟ್ಟಣಗಳಿಂದ ತಾಲೂಕಿಗೆ ಖಾಸಗಿ ವಾಹನ ಹಾಗೂ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಆಗಮಿಸುವವರಿಗೆ ಕೈಗೆ ಸೀಲ್ ಹಾಕುವುದರ ಸಮೇತ ಮನೆಯಲ್ಲಿಯೇ ಇರಬೇಕಾಗುತ್ತದೆ. ಕೊರೋನಾ ಲಕ್ಷಣಗಳು ಕಂಡುಬಂದಲ್ಲಿ ಕೊರೋನಾ ಸೆಂಟರ್ ಕಳುಹಿಸಲಾಗುತ್ತದೆ ಎಂದು ತಿಳಿಸಿದ್ದರು. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಮಾತ್ರ ಪ್ರಯಾಣಿಕರು ಬರಬಹುದಾಗಿರುತ್ತದೆ. ಪಟ್ಟಣದ ಇತರೆ ಕಡೆ ಬಸ್ ನಿಲ್ಲಿಸುವುದಿಲ್ಲ. ಕೊರೋನಾ ಸೋಂಕು ತಡೆಯುವಲ್ಲಿ ಸಾರ್ವಜನಿಕರ ಸ್ವಯಂ ನಿರ್ಧಾರ ತೆಗೆದುಕೊಂಡು ಸಹಕರಿಸುವಂತೆ ಮನವಿ ಮಾಡಲಾಯಿತು. ಸಹಕರಿಸದೇ ಇರುವವರಿಗೆ ಆರಕ್ಷಕ ಇಲಾಖೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಯಿತು. ಹಾಸನ ಜಿಲ್ಲೆಯಲ್ಲಿ ದಿನೇ ದಿನೇ COVID-19 ಪ್ರಕರಣಗಳು ಹೆಚ್ಚಾಗುತ್ತಿದ್ದು ತಾಲೂಕಿನ ಬಾಳುಪೇಟೆಯ ವ್ಯಾಪಾರಸ್ಥರು ವಾರಾಂತ್ಯದವರೆಗೆ ಸ್ವಯಂ ಪ್ರೇರಿತರಾಗಿ ಹಾಫ್ ಲಾಕ್ಡೌನ್ ವಿಧಿಸಿಕೊಳ್ಳಲು ನಿರ್ಧರಿಸಿದ್ದಾರೆ. ಸೋಮವಾರದಿಂದ ಬಾಳುಪೇಟೆ ಗ್ರಾಮದಲ್ಲಿ ಹಾಫ್ ಲಾಕ್ಡೌನ್ ಆಗಲಿದೆ. ನಿನ್ನೆ ಆಯೋಜಿಸಲಾಗಿದ್ದ ವರ್ತಕರ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಅಧ್ಯಕ್ಷ ಬಿಎನ್ ನಾಗೇಂದ್ರ ತಿಳಿಸಿದರು. ಅಗತ್ಯ ವಸ್ತುಗಳಿಗೆ ತೊಂದರೆಯಾಗದಂತೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 7ರಿಂದ ಮಧ್ಯಾಹ್ನ 2 ಗಂಟೆವರೆಗೆ ಮಾತ್ರ ಅಂಗಡಿಗಳು ತೆರೆದು ವ್ಯಾಪಾರ ನಡೆಸಲು ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಔಷಧಿ ಅಂಗಡಿಗಳನ್ನು ಹೊರತುಪಡಿಸಿ ಉಳಿದ ವರ್ತಕರು ಸ್ವಯಂಪ್ರೇರಿತ ಲಾಕ್ಡೌನ್ ವಿಧರಿಸಿಕೊಳ್ಳುತ್ತಿದ್ದೇವೆ. ಈ ನಿಟ್ಟಿನಲ್ಲಿ ಕೊರೋನಾ ವೈರಸ್ ತಡೆಗಟ್ಟಲು ಸಹಕರಿಸುತ್ತಿದ್ದೇವೆ ಎಂದರು. ಸಕಲೇಶಪುರ ತಾಲೂಕಿನ ಬೆಳಕೋಡು ಹೋಬಳಿಯ ಮೂಗಲಿ ಗ್ರಾಮದಲ್ಲಿ ವೃದ್ಧೆಯೊಬ್ಬರಿಗೆ ಕೋವಿಡ್ ಸೋಂಕು ಸಂಭವಿಸಿ ಮೃತಪಟ್ಟಿದ್ದರು. ನಂತರ ಆಕೆಯ ಮೊಮ್ಮಗನಿಗೂ ವೈರಸ್ ತಗುಲಿದ್ದು ಇದರಿಂದ ಜನ ಎಚ್ಚರಿಕೆಯಿಂದ ಇರಬೇಕು ಎಂದು ಮನವಿ ಮಾಡಿದ್ದಾರೆ. ಇಷ್ಟು ದಿನಗಳವರೆಗೂ ಹಸಿರು ವಲಯವಾಗಿದ್ದ ತಾಲೂಕು 2 ಪಾಸಿಟಿವ್ ಕೇಸ್ನಿಂದ ಜನರು ಭಯಭೀತರಾಗಿದ್ದು ಸುತ್ತಮುತ್ತಲಿನ ಹಲವು ಗ್ರಾಮಗಳಲ್ಲಿ ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಿದ್ದಾರೆ. ಬಾಳುಪೇಟೆ 4 ಜಿಲ್ಲೆಗಳಿಗೆ ಸಂಪರ್ಕಿಸುವ ಗ್ರಾಮವಾಗಿದ್ದು ಇಲ್ಲಿಗೆ ದಿನನಿತ್ಯ ಪ್ರಯಾಣಿಕರು ಹಾಗೂ ಪ್ರೇಕ್ಷಣೀಯ ಸ್ಥಳ ನೋಡಲು ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿ ಬರುವುದರಿಂದ ವರ್ತಕರು ಮುನ್ನೆಚ್ಚರಿಕೆಯಿಂದ ಸ್ವಯಂ ಪ್ರೇರಿತರಾಗಿ ಮುಂದಾಗಿರುವುದು ಶ್ಲಾಘನೀಯವಾಗಿದೆ. ನಿರ್ಧಾರ ಇತರರಿಗೂ ಮಾದರಿಯಾಗಲಿದೆ ಎಂದು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಪ್ರಭಾ ಹೇಳಿದರು. COVID-19 ಅನ್ನೋ ಈ ರೋಗದಿಂದಾಗಿ ತುಂಬ ಒಂದು ಸಂಕಷ್ಟಕ್ಕೀಡಾಗಿದೆ. ಈ ಸಮಯದಲ್ಲಿ ಸರ್ಕಾರ ಕೆಲವು ದಿನಗಳ ಕಾಲ ಲಾಕ್ಡೌನ್ನ ಮಾಡಿ ಒಂದು ಒಳ್ಳೆ ಕೆಲಸ ಮಾಡಿ ಕೆಲವು ಈ ರೋಗನ ಸ್ವಲ್ಪ ತಡೆಗಟ್ಟಿತ್ತು. ಬಟ್ ಕಾರಣಾಂತರದಿಂದ ಲಾಕ್ಡೌನ್ ರಿಲೀಸ್ ಮಾಡಬೇಕಾಗ್ಬಿಟ್ಟು, ಆದರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇನೋ ಹಿತದೃಷ್ಟಿಯಿಂದ ಮಾಲೀಕತೆ ಒಂದು ವರ್ತಕರ ಸಂಘದಿಂದ ನಾವು ಸಭೆ ಕರೆದಾಗ ಎಲ್ಲ ವರ್ತಕರು ಒಮ್ಮತದಿಂದ 10 ದಿನಗಳ ಕಾಲ ಒಂದು ಲಾಕ್ಡೌನ್ ಮಾಡೋಣ ಅನ್ನೋ ಒಂದು ನಿರ್ಧಾರವನ್ನು ತಗೊಳ್ಳೋ ಒಂದು ಪರಿಸ್ಥಿತಿಯಿಂದ ಎಲ್ಲರೂ ಹೇಳಿದರು. ಹಾಗಾಗಿ ಈ ಸೋಮವಾರದಿಂದ ಮುಂದಿನ ಸೋಮವಾರದವರೆಗೆ 1 ವಾರಗಳ ಕಾಲ ನಾವು 10 ದಿನಗಳ ಲಾಕ್ಡೌನ್ ಮಾಡಬೇಕಂತ ಒಂದು ತೀರ್ಮಾನ ಮಾಡಿದ್ವಿ ಸಂಘದಿಂದ. ಇದರಿಂದಾಗಿ ಒಂದಷ್ಟು ಮಟ್ಟಿಗೆ ಕೊರೋನಾ ರೋಗವನ್ನು ಸ್ವಲ್ಪ ನಮ್ಮ ಏರಿಯಾದಿಂದ ನಾವು ದೂರ ಮಾಡಬಹುದೇನೋ ಒಂದು ಆಸೆಯಿಂದ ಎಲ್ಲರೂ ಇದನ್ನು ಒಪ್ಪಿಕೊಂಡಿದ್ದಾರೆ. ಗುರುಪೂರ್ಣಿಮೆ ಹಿನ್ನೆಲೆಯಲ್ಲಿ ಇಂದು ಚನ್ನರಾಯಪಟ್ಟಣದ ಹಿರಿಸಾಫಿಯಲ್ಲಿ ಇರುವ ಸಾಯಿಬಾಬಾ ಮಂದಿರಕ್ಕೆ ತೋಟಗಾರಿಕೆ ಇಲಾಖೆ ಸಚಿವ ಡಾ ನಾರಾಯಣಗೌಡ ಭೇಟಿ ನೀಡಿದರು. ಸ್ವಾಮೀಜಿಯವರ ಆಶೀರ್ವಾದ ಪಡೆದು ಮಾಧ್ಯಮದವರೊಂದಿಗೆ ಮಾತನಾಡಿದ ನಾರಾಯಣಗೌಡರು, ಹಾಸನ ಭಾಗದ ತೆಂಗಿನ ಮರಗಳಿಗೆ ಅನುದಾನದ ಬಗ್ಗೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಜೊತೆ ಮಾತನಾಡುತ್ತೇನೆ ಎಂದರು. ತಿಪಟೂರು ಭಾಗದಲ್ಲಿ ಕೋಕೋನಟ್ ಕಂಪನಿಗಳು ಈಗಾಗಲೇ ಇದಕ್ಕೆ ಸರ್ವೆ ಮಾಡಿಸುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಬೇಕಿದ್ದರೆ ಒಂದು ಕಂಪನಿಯನ್ನು ಮಾಡಿಸುತ್ತೇವೆ ಎಂದರು. ಕೊರೋನಾ ಹೆಚ್ಚಾಗುತ್ತಿದೆ, ಆದ್ದರಿಂದ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳುತ್ತದೆ ನಾವು ಕಾದು ನೋಡಬೇಕಾಗಿದೆ. ಯಾವುದೇ ಕಾರಣಕ್ಕೂ ಲಾಕ್ಡೌನ್ ಆಗುವ ಸಾಧ್ಯತೆಗಳು ಕಡಿಮೆ ಇದೆ ಎಂದರು. ಕಾಂಗ್ರೆಸ್ ಪಕ್ಷದ ಸಂಘಟನೆಯಿಂದ ನಮಗೆ ಯಾವುದೇ ತೊಂದರೆ ಇಲ್ಲ, ಅವರ ಪಕ್ಷ ಅವರು ಮಾಡಿಕೊಳ್ಳುತ್ತಾರೆ, ನಮಗೆ ಯಾವುದೇ ತೊಂದರೆ ಆಗುವುದಿಲ್ಲ ಎಂದು ಜಾರಿಕೊಂಡರು. ಪೂರ್ಣಾವಧಿ ಹೋಮಕ್ಕೆ ಭಾಗಿಯಾಗಿ ಸಾಯಿಬಾಬಾರಿಗೆ ಪೂಜೆ ಸಲ್ಲಿಸುವ ಮೂಲಕ ಕೊರೋನಾ ಆದಷ್ಟು ಬೇಗ ನಮ್ಮಿಂದ ದೂರವಾಗಲಿ ಎಂದು ಬೇಡಿಕೊಂಡು ಪೂಜೆ ಸಲ್ಲಿಸಿದರು. ಸಾಯಿಬಾಬಾ
ಕೃಷ್ಣ ಶಿವಮಾರ್ತ ದಿವಾಯಿಮಾನ್ ಶೇಷಾಯ ನಿರ್ಮಾನ್ ಗೋದಾವರಿ ಸರಸ್ವತಿ ವಾಸ್ಮಿನ್ಮಾನ್ ಓ ಭಕ್ತಾಯಿಮಾನ್ ಸಕಲೇಶ್ಪುರ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಶ್ವೇತಾ ಪ್ರಸನ್ನ ಹಾಗೂ ಅವರ ಪತಿ ತನ್ನ ಪತಿಯನ್ನ ಅಪಹರಿಸಿದ್ದಾರೆ ಎಂದು ಐಗೂರು ಗ್ರಾಮದ ಲೀಲಾ ಶಿವಪ್ಪ ಆರೋಪಿಸಿದ್ದಾರೆ. ಶನಿವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ತಾಲೂಕು ಪಂಚಾಯಿತಿ ಸದಸ್ಯರಾಗಿರುವ ನನ್ನ ಪತಿ ಶಿವಪ್ಪ ಗುರುವಾರ ಮಧ್ಯಾಹ್ನ ಹೆತ್ತೂರು ಗ್ರಾಮಕ್ಕೆ ಹೋಗಿ ಬರುವುದಾಗಿ ಹೇಳಿ ಮನೆಯಿಂದ ಹೊರಹೋದವರು ಮನೆಗೆ ಹಿಂತಿರುಗದ ಕಾರಣ ಶುಕ್ರವಾರ ಎಸಲೂರು ಪೊಲೀಸ್ ಠಾಣೆಯಲ್ಲಿ ಕಾಣೆಯಾಗಿರುವುದಾಗಿ ದೂರು ದಾಖಲಿಸಿದ್ದೆವು. ಆದರೆ ಶನಿವಾರ ಮುಂಜಾನೆ ಕೆಲವು ಬಿಜೆಪಿ ಮುಖಂಡರು ನಮ್ಮ ಮನೆಗೆ ಬಂದು ನಿಮ್ಮ ಪತಿ ನಮ್ಮೊಂದಿಗಿದ್ದಾರೆ ಎಂದು ಹೇಳಿದ್ದಾರೆ. ಇದು ತಾಲೂಕು ಪಂಚಾಯಿತಿ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯದ ಪತ್ರಕ್ಕೆ ನಮ್ಮ ಪತಿ ಸಹಿ ಹಾಕಿರುವುದರಿಂದ ನನ್ನ ಪತಿಯನ್ನು ಅಪಹರಿಸಿದ್ದಾರೆ ಎಂಬ ವಿಚಾರ ಈಗ ಬೆಳಕಿಗೆ ಬಂದಿದೆ. ಆದ್ದರಿಂದ ತಕ್ಷಣವೇ ನನ್ನ ಪತಿಯನ್ನ ಬಿಡುಗಡೆ ಮಾಡಬೇಕು, ತಪ್ಪಿದಲ್ಲಿ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ಎಚ್ಚರಿಸಿದ್ದಾರೆ. ಅವರು ಶ್ವೇತಾ ಪ್ರಸನ್ನ ಅವ್ರಿಗೆ ಫೋನ್ ಮಾಡಿ ಫೋನ್ ಮಾಡಿಬಿಟ್ಟು ನಮ್ಮ ಮನೆಯವರ ಕಳಿಸ್ಕೊಡಿ, ಕಳಿಸ್ಕೊಡಲಿಲ್ಲ ಅಂದರೆ ನಮ್ಮ ಚಿಂತೆ ಏನಾದರೂ ತೊಂದರೆ ಆದರೆ ಅವ್ರು ಕಳಿಸ್ಕೊಡಲಿಲ್ಲ ಅಂದರೆ ನಾವೇನಾದ್ರು ಮಡಿಕೆ ಸತ್ತೋತೀವಿ, ಅದಕ್ಕೆ ನೀವೇ ಹೊಣೆಯಾಗಿರ್ತೀರಿ ಅಂತ ಹೇಳಕ್ಕೆ ಹೇಳು, ಇದು ಮಾಡಿದ್ರೆ ಕಳಿಸ್ಕೊಡ್ತಾರೆ ಅಂತ ಹೇಳಿದ್ರು. ಅಷ್ಟೇ ಫೋನ್, ಮತ್ತೆ ಫೋನಿಗೆ ಏನು ಸಿಗ್ತಾರೆ. ವಾರ ಮಧ್ಯಾಹ್ನ ಹೋಗಿರೋದು, ಅವ್ರು ಎಲ್ಲಿ ಹೋದರು ಅಂತ ಗೊತ್ತಿಲ್ಲ ನಮಗೆ, ಗೊತ್ತಿತ್ತಿಲ್ಲ. ಅಂದರೆ ಈ ಗೊತ್ತಾಗಿರೋದು ಶ್ವೇತಾ ಪ್ರಸನ್ನ ಅವರು ಕರ್ಕೊ ಹೋಗಿದ್ದಾರೆ ಅಂತ ಈಗ ಸೂಚಿಸಿದೆ. ನಮಗೆ ನಿನ್ನೆ ಕಂಪ್ಲೇಂಟ್ ಮಾಡಿದ್ದೀವಿ, ಕಂಪ್ಲೇಂಟ್ ಆದಮೇಲೆ ನಿಮ್ಮ ಕಂಪ್ಲೇಂಟ್ ಮಾಡಬೇಕು, ಅವ್ರು ಕರ್ಕೊ ಹೋಗಿರೋದು ಗೊತ್ತಾಗಿತ್ತಿಲ್ಲ, ಈಗ ಅವರೇ ಕರ್ಕೊ ಹೋಗಿರೋದಂತ ಸೂಕ್ತ. ಈ ವೇಳೆ ತಾಲೂಕು ಪಂಚಾಯಿತಿ ಸದಸ್ಯನ ಪುತ್ರ ಸುಜಿತ್, ಜೆಡಿಎಸ್ ಪಕ್ಷದ ವಕ್ತಾರ ಪ್ರಕಾಶ್ ಹಾಜರಿದ್ದರು. ಹೆಚ್ಸಿಎನ್ ನ್ಯೂಸ್ ಸಕಲೇಶ್ಪುರ. ಮಾಸ್ಕ್ ಹಾಕದೆ ಸ್ವಚ್ಛತೆ ಹಾಗೂ ಸಾಮಾಜಿಕ ಅಂತರ ಕಾಪಾಡದೆ ವ್ಯಾಪಾರ ಮಾಡಲಾಗುತ್ತಿದೆ ಎಂಬ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ನಗರಸಭೆ ಆಯುಕ್ತರು ಮತ್ತು ಸಿಬ್ಬಂದಿಗಳು ರಸ್ತೆ ಬದಿ ವ್ಯಾಪಾರ ಮಾಡುವ ಹೂವಿನ ವ್ಯಾಪಾರಿಗಳ ಗೂಡಂಗಡಿಗಳನ್ನು ತೆರವು ಮಾಡಲು ಮುಂದಾದಾಗ ಇವರ ನಡುವೆ ಮಾತಿನ ಚಕಮಕಿ ನಡೆದ ಘಟನೆ ಶನಿವಾರ ಬೆಳಗ್ಗೆ ನಡೆದಿದೆ. ಹಾಸನ ನಗರದ ಮಹಾವೀರ ವೃತ್ತ ಹಾಗೂ ಕಟ್ಟಿನಕೆರೆ ಮಾರುಕಟ್ಟೆ ಮುಖ್ಯದ್ವಾರದಲ್ಲಿ ಸಾಮಾಜಿಕ ಅಂತರವಿಲ್ಲದೆ ಅಕ್ಕಪಕ್ಕದಲ್ಲಿ ಪೆಟ್ಟಿಗೆ ಟೈರುಗಳ ಮೇಲೆ ಇಟ್ಟುಕೊಂಡು ವ್ಯಾಪಾರ ಮಾಡಲಾಗುತ್ತಿದೆ. ವ್ಯಾಪಾರ ಮಾಡುವವರೇ ಕೆಲವರು ಮಾತ್ರ ಮಾಸ್ಕ್ ಹಾಕುತ್ತಿದ್ದರು. ಕಸವನ್ನು ಎಲ್ಲೆಂದರಲ್ಲಿ ರಸ್ತೆ ಮೇಲೆ ಹಾಕುತ್ತಿದ್ದ ಬಗ್ಗೆ ಅಧಿಕಾರಿಗಳಿಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ನಗರಸಭೆ ಆಯುಕ್ತರು ತಮ್ಮ ಸಿಬ್ಬಂದಿಗಳೊಂದಿಗೆ ಸ್ಥಳಕ್ಕೆ ಆಗಮಿಸಿ ನಗರಸಭೆ ವಾಹನದೊಂದಿಗೆ ತೆರವು ಕಾರ್ಯಾಚರಣೆ ಮಾಡಲು ಮುಂದಾಗಿದ್ದಾರೆ. ಈ ವೇಳೆ ಹೂವಿನ ವ್ಯಾಪಾರಿಗಳು ನಗರಸಭೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ಆಕ್ರೋಶ ವ್ಯಕ್ತಪಡಿಸಿದರು. ಕೆಲ ಸಮಯ ಕೂಗಾಟ ಜಗುರಾಗಿಯೇ ನಡೆಯಿತು. ಸ್ಥಳಕ್ಕೆ ಆಗಮಿಸಿದ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಾಬು ಹಾಗೂ ನಗರಸಭೆ ಆಯುಕ್ತರ ಮಧ್ಯೆ ಚರ್ಚೆ ನಡೆಯಿತು. ಮುಂದೆ ಸ್ವಚ್ಛತೆ, ಸಾಮಾಜಿಕ ಅಂತರ ಹಾಗೂ ಮಾಸ್ಕ್ ಧರಿಸಿ ವ್ಯಾಪಾರ ಮಾಡುವ ಬಗ್ಗೆ ಭರವಸೆ ನೀಡಿದ ಮೇಲೆ ಆಯುಕ್ತರು ಸುಮ್ಮನಾದರು. ಇದಾದ ಬಳಿಕ ಜವಾಬ್ದಾರಿ ಹೊತ್ತುಕೊಂಡ ರೈತ ಸಂಘದ ಅಧ್ಯಕ್ಷ ಬಾಬು ಮೇಲೂ ಕೂಡ ಹೂವಿನ ವ್ಯಾಪಾರಸ್ಥರು ಆಕ್ರೋಶ ವ್ಯಕ್ತಪಡಿಸಿ ತರಾಟೆಗೆ ತೆಗೆದುಕೊಂಡರು. ವರ್ತಕರು ಮಾಧ್ಯಮದವರೊಂದಿಗೆ ಮಾತನಾಡಿ, ನಗರಸಭೆ ಆಯುಕ್ತರು ವ್ಯಾಪಾರ ಮಾಡುವ ಸ್ಥಳಕ್ಕೆ ಬಂದು ನಿಮಗೆ ಈ ಹಸಿರು ಶಾಲು ಯಾರು ಹಾಕಿಸಿದವರು, ಕೂಲಿ ಮಾಡಿಕೊಂಡು ಇರುವವರಿಗೆ ಏಕೆ ಬೇಕು ಎಂದು ಕೇಳಿ ಸಿಬ್ಬಂದಿಗಳನ್ನು ಬಿಟ್ಟು ನಮ್ಮ ಮೇಲೆ ಹೊಡೆಸಿದ್ದಾರೆ. ನಗರಸಭೆ ಸಿಬ್ಬಂದಿಯೊಬ್ಬರು 30,000 ರೂಪಾಯಿಗಳ ಹೂವನ್ನು ವಾಹನದಲ್ಲಿ ಕೊಂಡೊಯ್ದಿದ್ದಾರೆ, ನಾವು ಹೇಗೆ ಜೀವನ ಮಾಡುವುದು ಎಂದು ದೂರಿದರು. ರೈತ ಸಂಘದ ಜಿಲ್ಲಾಧ್ಯಕ್ಷ ಬಾಬು ಮಾತನಾಡಿ, ಬಡವರು ಇಲ್ಲಿ ಹೂವಿನ ಮತ್ತು ತರಕಾರಿ ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ, ಸ್ವಚ್ಛತೆ ಕಾಪಾಡಬೇಕು ಎಂದು ನಗರಸಭೆ ಕಮಿಷನರ್ ಹೇಳಿದ್ದು ಈ ವೇಳೆ ವ್ಯಾಪಾರಸ್ಥರ ನಡುವೆ ಮಾತಿನ ಚಕಮಕಿ ನಡೆದಿದೆ ಎಂದರು. ವ್ಯಾಪಾರ ಮಾಡಲು ಬರುವ ಸಾರ್ವಜನಿಕರಾಗಲಿ ವ್ಯಾಪಾರಸ್ಥರಾಗಲಿ ಸ್ವಚ್ಛತೆ ಕಾಪಾಡಿ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರದಲ್ಲಿ ಇರಬೇಕು, ಮುಂದೆ ಇರುವಂತೆ ನೋಡಿಕೊಳ್ಳಲಾಗುವುದು. ನಗರಸಭೆಯವರು 30,000 ಹೆಚ್ಚಿನ ಹೂವನ್ನು ಕೊಂಡೊಯ್ದಿದ್ದು ವಾಪಸ್ ಕೊಡುವಂತೆ ಮನವಿ ಮಾಡಲಾಯಿತು. ಇಂದಿನಿಂದ ಸ್ವಚ್ಛತೆಯನ್ನು ನಮ್ಮ ರೈತ ಸಂಘದಿಂದ ಮಾಡಲಾಗುವುದು ಎಂದು ಭರವಸೆ ಮಾತನ ಹೇಳಿದರು. ಕ್ಲೀನಿಂಗ್ಸ್ ಒಂದು ಸ್ವಲ್ಪ ಇರಲಿ ಅಂತ ಹೇಳಿ ಕಮಿಷನರ್ ಅವ್ರು ಬಂದು ಕೇಳವ್ರೆ, ಯಾವುದೋ ಒಂದು ಮಾತ್ರದಿಂದ ಚಕಾಪಕ್ಕಿ ನಡೆದಿರೋದ್ರಿಂದ ಕಮಿಷನರ್ ಅವರೇ ಆಗಲಿ
ನಮ್ಮ ಜನನೇ ಅಲ್ಲಿ ಎಲ್ಲ ತಿದ್ದು ಬಂದು ಒಂದು ಸ್ವಲ್ಪ ಇವರೇ ಕೊರೋನಾದ ಬಗ್ಗೆ ಅವರು ಕ್ಲೀನ್ ಆಗಲಿ ಅಂತ ಹೇಳೋಸ್ಕರ ವ್ಯಾಪಾರ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಮ್ಮ ಈಗ ಹೂನ ಅವ್ರನ್ನ ಕೊಡಿ ಅಂತ ಹೇಳಿದ್ವಿ. 30-40 ಸಾವಿರ ರೂಪಾಯಿ ಬಡವರು ಹೂ ತಗೊಂಡೋಗ್ಬೇಡಿ, ಆ ಗಾಡಿನ ತಗೊಂಡ್ಬಂದಿರೋದು ಅಂತ ಗಾಡಿನ ತಂದು ಇಲ್ಲಿ ಕೊಡ್ತೀನಿ ಅಂತ ಒಪ್ಕೊಂಡವ್ರೆ. ಇವ್ರು ನೀಟ್ನೆಸ್ ಮತ್ತೆ ಇರ್ತಾರೆ ಅವರು. ಈಗ ನಾನು ನೀಟಿನ ಕೆಲಸ ಮಾಡಿಸೋ ಜವಾಬ್ದಾರಿ ಇವತ್ತಿಂದ ನಮ್ಮ ಸಂಘದವ್ರನ್ನೆಲ್ಲ ಕೇಳಿಸಿ ಕೂರಿಸಿ ಒಂದು ಎಲ್ಲರಿಗೂ ಹಿಂಗಡೆ ಕಾಕ್ಸಿ ಟೈರು ಪಾರು ಏನು ಇರಬಾರ್ದು ಅನ್ನೋ ನಂಗೆ ನಾವು ಕೆಲಸ ಮಾಡೋದು. ನಗರಸಭೆ ಆಯುಕ್ತ ಕೃಷ್ಣಮೂರ್ತಿ ಮಾತನಾಡಿ, ಸರ್ಕಾರದ ಆದೇಶದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಯವರ ಆದೇಶದಂತೆ ಪ್ರತಿಯೊಬ್ಬ ನಾಗರಿಕನೂ ಕೂಡ ಸಾಮಾಜಿಕ ಅಂತರ, ಮಾಸ್ಕ್ ಹಾಕುವುದು ಕಡ್ಡಾಯವಾಗಿದೆ. ಈ ನಿಟ್ಟಿನಲ್ಲಿ ನಗರ ಸಾರಿಗೆ ಹಿಂಭಾಗ ಮಹಾವೀರ ವೃತ್ತದ ಬಳಿ ಸಾಮಾಜಿಕ ಅಂತರ ಕಾಪಾಡದೆ ಮಾಸ್ಕ್ ಹಾಕದೆ ಹೂವಿನ ವ್ಯಾಪಾರ ಮಾಡಲಾಗುತ್ತಿದ್ದವರಿಗೆ ಅರಿವು ಮೂಡಿಸಲು ಬಂದಾಗ ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಜೊತೆ ವ್ಯಾಪಾರಸ್ಥರು ಮನಸ್ಸೋ ಇಚ್ಛೆ ಮಾತನಾಡಿ ಕೆಲಸಮಯ ಮಾತಿನ ಘರ್ಷಣೆಯಾಗಿದೆ ಎಂದರು. ಈ ವೇಳೆ ಅವರಿಗೆಲ್ಲ ಎಚ್ಚರಿಕೆ ಕೊಡಲಾಗಿದೆ. ಮುಂದೆ ನಗರಸಭೆ ವ್ಯಾಪ್ತಿಯಲ್ಲಿ ಸಾಮಾಜಿಕ ಅಂತರ ಕಾಪಾಡದೆ ಮಾಸ್ಕ್ ಹಾಕದೆ ವ್ಯಾಪಾರ ಮಾಡಲು ಮುಂದಾದರೆ ಅಂಥವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು. ಕಾನೂನು ಪಾಲಿಸದೆ ಹೀಗೆ ಮುಂದುವರೆದರೆ ಸಾರ್ವಜನಿಕ ಪರವಾಗಿ ನಿಂತು ಅಂಥ ವ್ಯಾಪಾರಸ್ಥರ ಮೇಲೆ ಮೊಕದ್ದಮೆ ದಾಖಲಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಗದಗ ಸರ್ಕಾರದ ಆದೇಶ ಮತ್ತು ಜಿಲ್ಲಾಧಿಕಾರಿಗಳ ಆದೇಶದಂತೆ ಪ್ರತಿಯೊಬ್ಬ ನಾಗರಿಕನೂ ಕೂಡ ಈಗ ಸೋಷಿಯಲ್ ಡಿಸ್ಟೆನ್ಸ್ ಮತ್ತು ಮಾಸ್ಕ್ ಹಾಕೋದು ಕಡ್ಡಾಯವಾಗಿರ್ತದೆ. ಅದೇ ರೀತಿಯಾಗಿ ಇವತ್ತು ಬೆಳಗ್ಗೆ ನಾವು ನಮ್ಮ ಹಳೆ ಬಸ್ ಸ್ಟ್ಯಾಂಡ್ ಎದುರುಗಡೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಲಿಕ್ಕಾಗಿ ಸಾರ್ವಜನಿಕರು ಮತ್ತು ಹೂ ವ್ಯಾಪಾರಸ್ಥರಿಗೆ ಅರಿವು ಮೂಡಿಸೋಕೆ ಬಂದಾಗ ಒಬ್ಬರು ಮಹಿಳೆಯವರು ಅವರು ನಮ್ಮ ನೌಕರರು ಮತ್ತು ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಸಿಬ್ಬಂದಿಗಳಿಗೆ ಮನಸ್ಸಿಚ್ಛೆ ಮಾತಾಡಿರ್ತಾರೆ. ಅದರ ಸ್ವಲ್ಪವಾಗಿ ಒಂದು ಸ್ವಲ್ಪ ಮಾತುಕತೆ ಆಗಿರ್ತದೆ. ಅದು ಕೂಡ ಈಗ ತಿಳಿಯಾಗಿ ಅವ್ರಿಗೆಲ್ಲ ಎಚ್ಚರಿಕೆ ನೀಡಿದ್ದೀವಿ. ಈಗ ಮುಂದೆ ಏನಾದರೂ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲದೇನೆ ಮತ್ತು ಮಾಸ್ಕ್ ಹಾಕದೇನೆ ಏನಾದರೂ ವ್ಯಾಪಾರಸ್ಥರು ವ್ಯಾಪಾರ ಮಾಡಿದ್ದೇ ಆದಲ್ಲಿ ನಿರ್ದಿಷ್ಟ ಕ್ರಮ ತಗೊಂಡು ಅವ್ರಿಗೆಲ್ಲರೂ ಕೂಡ ಎದುರಿಸ್ತೀವಿ. ಮತ್ತು ಮುಂದೆ ಈಗಾಗಲೇ ಪೊಲೀಸ್ ಕಂಪ್ಲೇಂಟ್ ಈಗ ಕೊಡ್ತಾ ಸ್ಟಾರ್ಟ್ ಮಾಡಿದ್ದೀವಿ. ಇದೇ ರೀತಿ ಮುಂದುವರೆದ್ರೆ ನಾವು ಸಾರ್ವಜನಿಕರು ಇದು ಪರವಾಗಿ ನಿಂತು ಅವ್ರ ಮೇಲೆ ಮೊಕದ್ದಮೆ ದಾಖಲಿಸಿ ಎಚ್ಚರಿಕೆ ನೀಡೋದು ಕ್ರಮ ತಗೊಳ್ತೀವಿ. ಬಡವರಿಗೆ ಹಕ್ಕುಪತ್ರ ನೀಡುವುದು ಪವಿತ್ರ ಕಾರ್ಯವೆಂದು ಬೇಲೂರು ಶಾಸಕ ಕೆಎಸ್ ಲಿಂಗೇಶ್ ಹೇಳಿದ್ದಾರೆ. ಬೇಲೂರು ತಾಲೂಕು ತೊಳಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಪೇಟೆ ಗ್ರಾಮದಲ್ಲಿ 94C ಅರ್ಜಿ ಸಲ್ಲಿಸಿದ ಬಡವರ್ಗದವರಿಗೆ ಹಕ್ಕುಪತ್ರ ವಿತರಿಸಿ ಮಾತನಾಡಿದ ಅವರು, ಅಕ್ರಮ ಸಕ್ರಮ ಹಾಗೂ ಬಡವರ್ಗದವರಿಗೆ ಸೂರು ಕಲ್ಪಿಸುವುದು ಒಂದು ದೇವರ ಕೆಲಸವಿದ್ದಂತೆ. ಇಂದು ರಾಜ್ಯದಲ್ಲಿ ಸೂರಿಲ್ಲದಂತಹ ಕೋಟ್ಯಾಂತರ ಬಡವರ್ಗದವರು 94C ಸರ್ಕಾರಿ ಭೂಮಿಯಲ್ಲಿ ಮನೆ ನಿರ್ಮಾಣ ಮಾಡಿಕೊಂಡಲ್ಲಿ ಅವರಿಗೆ ಹಕ್ಕುಪತ್ರ ವಿತರಿಸಲಾಗುತ್ತದೆ. ಅದರಂತೆ ಹಕ್ಕುಪತ್ರ ಪಡೆದಂತಹ ಪ್ರತಿಯೊಬ್ಬ ಫಲಾನುಭವಿಗಳು ಸಹ ತನ್ನ ಸ್ವತ್ತಿನ ಸುತ್ತು 10 ಮರಗಿಡಗಳನ್ನು ಬೆಳೆಸಿ ಪರಿಸರಕ್ಕೆ ಋಣಸಂದಾಯ ಮಾಡಬೇಕು. ಅದರಂತೆ ಈಗಾಗಲೇ ಹಲವಾರು ವರ್ಷಗಳಿಂದ ಸುಮಾರು 53 ಅರ್ಜಿ ಸಲ್ಲಿಸಿರುವ ಅರ್ಜಿಗಳು ವಿಲೇವಾರಿ ಆಗದೆ ಹಾಗೆ ಉಳಿದಿದ್ದು ಆದಷ್ಟು ಬೇಗ ಅದನ್ನು ವಿಲೇವಾರಿ ಮಾಡಲಾಗುವುದು. ಆದರೆ ಅರ್ಜಿದಾರರು ಮಧ್ಯವರ್ತಿಗಳನ್ನು ಕರೆತರದೆ ಯಾರು ಸರ್ಕಾರಿ ಭೂಮಿಯನ್ನು ಉಳುಮೆ ಮಾಡಿರುತ್ತಾರೋ ಅವರುಗಳು ಬಂದು ಬಗರ್ಹುಕಂ ಅರ್ಜಿಯನ್ನು ಸಲ್ಲಿಸಬೇಕು. ಈ ಗ್ರಾಮಕ್ಕೆ ಸಮುದಾಯಕ್ಕೆ ಆದ್ಯತೆ ನೀಡಲಾಗುವುದು. ಇನಾಗಿನಹಳ್ಳಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ರಸ್ತೆ ಸಮುದಾಯ ಭವನ ದೇವಸ್ಥಾನ ಸೇರಿದಂತೆ 44 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಎಂದರು. ಸಂದರ್ಭದಲ್ಲಿ ಸಾಗುವಳಿ ಚೀಲ ಅನೇಕ ಜನ ಕೊಟ್ಟಿದ್ದಾರೆ, ಆದ್ರೆ ಆ ಫೈಲ್ಗಳು ನೋಡಿದಂತ ಸಂದರ್ಭದಲ್ಲಿ ಹಿಂದೆ ಇದ್ದ ಅಧಿಕಾರಿಗಳು ಕೆಲವು ಸೈನ್ ಹಾಕ್ಲಿಲ್ಲ. ರುದ್ರೇಶ್ ಕೋಟ್ರು ಮಾನ್ಯ ಅದರ ಕಂಪನಿ ಅಧ್ಯಕ್ಷ ಯಾವುದೂ ಸೈನ್ ಹಾಕ್ಲಿಲ್ಲ. ಅಂದಾಗಿ ನಾವು ಯಾವ್ದು ಸಹ ಖಾತೆ ಮಾಡ್ಕೊಡ್ಲಿಕ್ಕಾಗಿಲ್ಲ. ಅದಾಗಬೇಕು ಅಂತಂದ್ರೆ ಎ ಸಿ ಅವ್ರನ್ನೆಲ್ಲ ಒತ್ತಾಕಿದ್ರು ಒಂದ್ ಸೆಕೆಂಡ್ ವಜಾ ಮಾಡ್ಬೋದಾಯ್ತು ಎ ಸಿ ಅವರು. ಆದ್ರೆ ನಮ್ಗಳ ಕೋರಿಕೆ ಮೇಲೆ ಯಾವ್ದು ಸಹ ವಜಾ ಮಾಡಲಿಲ್ಲ. ಮತ್ತೆ ಪುನರ್ ಪರಿಶೀಲನೆಗೆ ಕಂಪನಿ ಹಾಕಿದ್ದಾರೆ. ಈ ಕಂಪನಿ ಬಂದ ನಂತರ ಅವೆಲ್ಲರೂ ಸಹ ಸಕ್ರಮಗೊಳಿಸ್ತಕ್ಕಂಥದ್ದು, ಜೊತೆಗೆ ನಿಮಗೆ ಈಗಾಗಲೇ ಸಾಗುವಳಿ ಚೀಟಿ ಕೊಟ್ಟಿದ್ರು ಸಹ ನಿಮ್ಗೆ ಏನು ಖಾತೆ ಆಗಲಿಲ್ಲ. ನಂಬರ್ 10 ಇಶ್ಯೂ ಮಾಡಬೇಕಾಯ್ತು, ಅದೆಲ್ಲದನ್ನು ಅಂತ ಮಾಡ್ತೇವೆ. ಆದ್ರೆ ಒಂದು ನಿಮ್ಮಲ್ಲಿ ವಿನಂತಿ ಅಂತಂದ್ರೆ, ಯಾರು ಸಹ ಅವ್ರ ಮಧ್ಯವರ್ತಿ ಹಿಡ್ಕೊಂಡು ಅವ್ರವ್ರು ಹಿಡ್ಕೊಂಡು ಲಂಚ ಮತ್ತೊಂದು ಕೂಡಕ್ಕೆಲ್ಲ ಹೋಗ್ಬಿಟ್ಟು ಸುಮ್ಮನೆ ಇಲಾಖೆ ಅಧಿಕಾರ ಮೇಲೆ ಗೂಬೆ ಕೂರ್ತಕ್ಕಂತ ಕೆಲಸ ದಯಮಾಡಿ ಮಾಡಬಾರ್ದು. ಎಚ್ಡಿಸಿಸಿ ಬ್ಯಾಂಕ್ನ ಮಾಜಿ ಉಪಾಧ್ಯಕ್ಷ ಹಾಗೂ ನಿರ್ದೇಶಕ ಎಂಎ ನಾಗರಾಜ್ ಮಾತನಾಡಿ, ಸುಮಾರು 20 ವರ್ಷಗಳ ಹಿಂದೆ ಈ ಗ್ರಾಮಕ್ಕೆ ಸುಮಾರು 10 ಹಕ್ಕುಗಳನ್ನು ವಿವರಿಸಿದರು. ಆದರೆ ನಮ್ಮ ಶಾಸಕರು ಗ್ರಾಮಗಳಿಗೆ ತೆರಳಿ ಸಮಸ್ಯೆಗಳನ್ನು ಆಲಿಸಿ ಸೂರು ನಿರ್ಮಾಣ ಮಾಡಿಕೊಂಡಂತವರಿಗೆ ಹಕ್ಕುಪತ್ರ ವಿತರಿಸುವಂತಹ ಉತ್ತಮ ಕೆಲಸ ಮಾಡುತ್ತಿದ್ದಾರೆ ಎಂದರು.
ಮಾಡುವಂಥದ್ದು ಅಂತ ನಾವು ಅಶ್ವಥ್ ಅವರು ಎಲ್ಲ ಭಾಗದ ಮುಖಂಡರುಗಳು ಶಾಸಕರ ಜೊತೆ ಮಾತನಾಡಿ ಎರಡು ದಿವಸ ಈ ಕಾರ್ಯಕ್ರಮ ಪೋಸ್ಟ್ಪೋನ್ ಆಯಿತು. ಅದಾದಮೇಲೆ ಶಾಸಕರ ಜೊತೆ ನಾವು ಮಾತನಾಡಿದಾಗ ಅವ್ರು ಹೇಳಿದ್ರು, ಈ ಅಶ್ವಥ್ ಹೇಳಂಗೆ, ಅಣ್ಣ ಹಳ್ಳಿಗೆ ಹೋಗೋಣ ಬಿಡಿ, ಗ್ರಾಮ ಪಂಚಾಯತಿ ಆವರಣದಲ್ಲಿ ಬೇಡ, ಹಳ್ಳಿಗೆ ಹೋಗೋಣ, ಅಲ್ಲಿ ಜನರ ಕುಂದು ಕರೆತ ಕೇಳ್ದಂಗೆ ಆಗ್ತದೆ ಅನ್ನೋಂಥದ್ದು. ಹಾಗಾಗಿ ಈ ಥರ ಒಂದು ಹಳ್ಳಿಯ ವಾತಾವರಣದಲ್ಲಿ ಬೆಳೆದುವಂಥ ಒಬ್ಬ ರೈತನ ಮಗ ಅಧಿಕಾರದಲ್ಲಿ ಇದ್ದ ಸಂದರ್ಭ, ಅಧಿಕಾರಿ ಇರ್ಬೋದು, ಜನಪ್ರತಿನಿಧಿಗಳು ಇರ್ಬೋದು, ಆಗ ಮಾತ್ರ ಹಳ್ಳಿಯ ರೈತರದ ಈ ಸಂಬಂಧ ಜನರದ್ದು ಬಡವರದ್ದು ದೀನ ದಲಿತರದ್ದು ಕಷ್ಟ ಅರ್ಥ ಆಗ್ತದೆ ಅಂತ ಅದನ್ನ ಹೇಳ್ತಾ. ತಾಲೂಕು ಪಂಚಾಯತಿ ಸದಸ್ಯ ಅಶ್ವಥ್ ಮಾತನಾಡಿ, ಎರಡು ವರ್ಷಗಳಿಂದ ಶಾಸಕರು ಸೂರಿಲ್ಲದಂಥವರ ಮನೆಗಳಿಗೆ ಹಕ್ಕುಪತ್ರ ವಿತರಿಸುವ ಜೊತೆಗೆ ಸರ್ಕಾರದ ಮಹತ್ತರ ಯೋಜನೆಗಳನ್ನು ಅವರ ಮನೆ ಬಾಗಿಲಿಗೆ ತಲುಪಿಸುವಂತಹ ಕೆಲಸ ಮಾಡುತ್ತಿದ್ದು, ಅದರಂತೆ ಪ್ರತಿಯೊಬ್ಬ ಅಧಿಕಾರಿಗಳು ಸಹ ಈ ಒಂದು ಮಹತ್ತರ ಯೋಜನೆಗೆ ಕೈಜೋಡಿಸಿರುವುದು ಶ್ಲಾಘನೀಯ ಎಂದರು. ಈ ಸಭೆಗೆ ಗಮನ ತರಲಿಲ್ಲ, ಅದು ಬೇಜಾರದ ಸಂಗತಿ. ಅಧಿಕಾರಿಗಳು ಜನಪ್ರತಿನಿಧಿಗಳು ಇದಾರೆ ಮಾಡ್ತಿದ್ದಾರೆ ಅನ್ನೋ ಒಂದು ಗಮನ ಇಲ್ಲಿ ಸೆಳೆಯುತ್ತೆ. ಏನಂದ್ರೆ ಯಾವ ಒಬ್ಬ ಅಧಿಕಾರಿಗಳು ನಮ್ಮ ಬಗ್ಗೆ ಗಮನ ಹರಿಸಲಿಲ್ಲ. ಈವರೆಗಿನ ಗ್ರಾಮಸ್ಥರು ಇದಾರೆ, ನಮ್ಮ ಅನುಘಟ್ಟ ಕ್ಷೇತ್ರದಲ್ಲಿ ಇದ್ದಂಥ ವ್ಯಕ್ತಿ ಇದ್ದಾರೆ ಅಂತ ಗಮನಿಸಿ ಈವರೆಗಿನ ಗ್ರಾಮಸ್ಥರು ನನ್ನ ಕರೆದಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿ ಅಧ್ಯಕ್ಷೆ ಇಂದಿರಾ ರವಿಕುಮಾರ್, ತಾಲೂಕು ಪಂಚಾಯತಿ ಸದಸ್ಯರಾದ ಶಶಿಕುಮಾರ್, ಕಮಲಾ ಚಿಕ್ಕಣ್ಣ, ಗ್ರಾಮಸ್ಥರಾದ ಹೊನ್ನಪ್ಪ, ಗಂಗರಾಜ್, ಸಹಕಾರ ಸಂಘದ ಅಧ್ಯಕ್ಷ ವೆಂಕಟೇಶ್, ಉಪ ತಹಸೀಲ್ದಾರ್ ಭೋಜರಾಜ್ ಇತರರು ಹಾಜರಿದ್ದರು. ಹೆಚ್ಸಿಎನ್ ನ್ಯೂಸ್ ಬೇಲೂರು. ಕಲೆಗೆ ಹೆಸರಾದ ವಿಶ್ವವಿಖ್ಯಾತ ಬೇಲೂರು ತಾಲೂಕಿನ ಅರೆಹಳ್ಳಿ ಗ್ರಾಮದಲ್ಲಿ ಹಳ್ಳಿ ಹೈದ ಸುದರ್ಶನ್ ಲಾಕ್ಡೌನ್ ಸಮಯದಲ್ಲಿ ತನ್ನ ಪ್ರತಿಭೆಯನ್ನು ಸದುಪಯೋಗ ಪಡಿಸಿಕೊಂಡು ಸೋಲಾರ್ ಎಲೆಕ್ಟ್ರಾನಿಕ್ ಬೈಸಿಕಲ್ ಅನ್ನು ತಯಾರಿಸಿದ್ದಾನೆ. ಸಾಮಾನ್ಯವಾಗಿ ಮಕ್ಕಳು ಲಾಕ್ಡೌನ್ ಸಮಯದಲ್ಲಿ ಮನೆಯಲ್ಲಿಯೇ ಇದ್ದು ಕೇವಲ ಮೊಬೈಲ್ ಹಿಂದೆ ಬಿದ್ದಿರುವುದನ್ನ ನಾವು ಈಗಾಗಲೇ ಕಂಡಿದ್ದೇವೆ. ಆದರೆ ನಗರದ ಮಕ್ಕಳಿಗಿಂತ ಹಳ್ಳಿಯ ಮಕ್ಕಳು ವಿಭಿನ್ನ ಎಂಬುದನ್ನು ಅರೆಹಳ್ಳಿಯ ಸುದರ್ಶನ ತೋರಿಸಿಕೊಟ್ಟಿದ್ದಾನೆ ಎಂಬುದೇ ಹೆಮ್ಮೆಯ ವಿಷಯ. ಭವಿಷ್ಯದ ಯಾಂತ್ರಿಕ ಜಗತ್ತಿನಲ್ಲಿ ತನ್ನದೇ ಛಾಪು ಮೂಡಿಸಲು ನಿರಂತರ ಪ್ರಯತ್ನದಿಂದ ಗ್ರಾಮೀಣ ಪ್ರತಿಭೆ ಸುದರ್ಶನ್ ತನ್ನ ಸ್ವಂತ ಹಣದಲ್ಲಿ ಸೋಲಾರ್ ಎಲೆಕ್ಟ್ರಾನಿಕ್ ಬೈಸಿಕಲ್ ತಯಾರಿಸಿರುವ ಯುವಕ. ಅರಹಳ್ಳಿ ಗ್ರಾಮದ ಮಲಸಾಬಿರ ಪಂಚಾಯತಿಯ ಶಾಂತಿನಗರದ ದೇವಿಕಾ ಹಾಗೂ ಮಂಜುನಾಥ್ ಅವರ ಪುತ್ರ ಸಚಿನ್ ಅರಹಳ್ಳಿ ಮಾನಸ ಪ್ರೌಢಶಾಲೆಯಲ್ಲಿ ಶಿಕ್ಷಣ ಪೂರೈಸಿ ಸಕಲೇಶ್ಪುರ ಮಲ್ಲೇಶ್ವರಿ ಕೈಗಾರಿಕಾ ತರಬೇತಿ ಕೇಂದ್ರದಲ್ಲಿ ಕೊನೆ ವರ್ಷದ ಐಟಿಐ ವ್ಯಾಸಂಗ ಮಾಡುತ್ತಿರುವ ಯುವಕ. ಕೊರೋನಾದಿಂದಾಗಿ ಭಾರತ ಲಾಕ್ಡೌನ್ ಆದ ಸಂದರ್ಭದಲ್ಲಿ ತನ್ನ ಹಳೆಯ ಸೈಕಲ್ಗೆ ಸೋಲಾರ್ ಪ್ಯಾನಲ್, ವಿದ್ಯುತ್ ಬ್ಯಾಟರಿ ಮೂಲಕ ಸೈಕಲ್ ಚಲಾಯಿಸಲು ಅನುಕೂಲವಾಗುವಂತೆ ಮಾರ್ಪಾಡು ಮಾಡಿ ಒಂದು ಬಾರಿ ಚಾರ್ಜ್ ಮಾಡಿದರೆ ಸುಮಾರು ಅರ್ಧ ಗಂಟೆ ಕಾಲ ಸೈಕಲ್ ತುಳಿಯದೆ ಚಲಾಯಿಸಿ ತನ್ನ ಪ್ರಥಮ ಯತ್ನದಲ್ಲಿ ಯಶಸ್ಸು ಗಳಿಸಿದ್ದಾನೆ. ತನ್ನ ಮನೆಯಲ್ಲಿ ನಿರುಪಯುಕ್ತವಾಗಿದ್ದ ಗುಜರಿ ಸೈಕಲ್ ಅನ್ನು ರಿಪೇರಿ ಮಾಡಿಸಿ ತಾನು ಕೂಡಿಟ್ಟಿದ್ದ 10,000 ರೂಪಾಯಿಗಳನ್ನು ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ಖರೀದಿಸಿ ಬ್ಯಾಟರಿಯಿಂದ ಚಾಲನೆ ಮಾಡುವ ಸೈಕಲ್ ಅನ್ನು ಸಿದ್ಧಪಡಿಸಿದ್ದಾನೆ. ಅದಕ್ಕೆ ಸೋಲಾರ್ ಪ್ಯಾನಲ್ ಅನ್ನು ಚಾರ್ಜ್ ಮಾಡಲು ಬಳಸಿಕೊಂಡು ಸೈಕಲ್ ತುಳಿಯದೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಓಡಿಸುವಂತಹ ಹೊಸ ಆವಿಷ್ಕಾರವನ್ನು ಗುರುತಿಸಿ ಇಡೀ ತಾಲೂಕಿನ ಜನತೆ ಶ್ಲಾಘಿಸಿದ್ದಾರೆ. ನಮಸ್ತೆ ಎಲ್ಲರಿಗೂ, ನನ್ನ ಹೆಸರು ಸುದರ್ಶನ್. ನಮ್ಮೂರು ಮಲ್ಸಾವರ ಗ್ರಾಮ, ಅರಳಿ ಹೋಬಳಿ, ಬೇಲೂರು ತಾಲೂಕು, ಹಾಸನ್ ಡಿಸ್ಟ್ರಿಕ್ಟ್. ನಮ್ಮ ತಂದೆ ತಾಯಿ ಹೆಸರು ಮಂಜುನಾಥ್ ಹಾಗೂ ದೇವಿಕಾ. ನನ್ನ ತಮ್ಮನ ಹೆಸರು ಸಂದೀಪ್. ಆದರೆ ನಾನು ತುಂಬಾನೇ ಬಡ ಕುಟುಂಬದಿಂದ ಬಂದಿರೋನು, ಆದ್ದರಿಂದ ಹಣಕಾಸಿನ ಸಮಸ್ಯೆ ತುಂಬಾನೇ ಇತ್ತು. ಹಾಗಾಗಿ ಆ ಪ್ರಾಜೆಕ್ಟ್ನ ಹಾಗೆ ನಮಗೆ ಲಾಕ್ಡೌನ್ ಟೈಮಲ್ಲಿ ರಜೆ ಕೊಟ್ಟಿದ್ರು. ಆ ಟೈಮ್ನಲ್ಲಿ ತೋಟದ ಕೆಲಸಕ್ಕೆ ಹೋಗಿ ಅದರಿಂದ ಬರುವ ಹಣವನ್ನು ಕೂಡಿಟ್ಟು ನಾನು ಈ ಪ್ರಾಜೆಕ್ಟ್ಗೆ ಅದನ್ನು ಇನ್ವೆಸ್ಟ್ ಮಾಡಿದೆ. ಎರಡು ಸೋಲಾರ್ ಪ್ಯಾನಲ್ಗಳಿದ್ದಾವೆ, ಒಂದೊಂದು 12 ವೋಲ್ಟ್ ಬರುತ್ತೆ, 20 ವ್ಯಾಟು. ಇದನ್ನು ಸೀರಿಯಸ್ ಕನೆಕ್ಟ್ ಮಾಡಿದ್ರೆ 24 ವೋಲ್ಟ್ ಬರುತ್ತೆ. ಅದರಿಂದ ಈ ಬ್ಯಾಟ್ರಿ 24 ವೋಲ್ಟಿಂದ ಈ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಇದು ಸ್ಟೆಬಲೈಸರ್ ಬಾಕ್ಸ್, ಸಿಗ್ಮಾ ಸ್ಟೆಬಲೈಸರ್ ಬಾಕ್ಸ್. ಇದನ್ನು ಇದರೊಳಗಡೆ ಇದಕ್ಕೆ ಬೇಕಾದಂಥ ವೈರಿಂಗ್, ಇದನ್ನು ವೈರಿಂಗ್ ಮಾಡ್ಕೊಂಡಿದ್ದೀನಿ. ಇದು ಒಂದು ಮೋಟಾರ್ ಡ್ರೈವ್ ಕಂಟ್ರೋಲರ್. ಇದು ಇದಕ್ಕೆ ಸ್ವಿಚ್ಚನ್ನು, ಕೀ ಸ್ವಿಚ್ನ ಫಿಕ್ಸ್ ಮಾಡಿದ್ದೀನಿ ನಾನು ಈ ಥರ. ಇದಕ್ಕೆ ಬೇಕಂತ ವೈರಿಂಗ್ ಎಲ್ಲ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಇದು ಈ ಬಾಕ್ಸ್ ಇದೆಲ್ಲ ಇದರೊಳಗಡೆ ನೀರು ಹೋಗಬಾರ್ದು, ಹಾಗಾಗಿ ಇದಕ್ಕೆ ಈ ಥರ ಪ್ಯಾಕಿಂಗ್. ಓಕೆ, ನಾವು ಇದನ್ನು ಇವಾಗ ಆನ್ ಮಾಡಿ ರನ್ ಮಾಡೋಣ. ಇಗ್ನಿಷನ್ ಆನ್ ಮಾಡ್ಕೊಂಡಿದ್ದೀನಿ. ಇದು ಎಕ್ಸಲರೇಟ್ರು. ಓಕೆ, ವೀಲ್ ರನ್ ಆಗುತ್ತೆ.
ಎಕ್ಸಲೇಟ್ರ್ ಕೊಟ್ಟಾಗ ಎಕ್ಸಲೇಟ್ರ್ ಕೊಡ್ತಾ ಇದ್ದೀನಿ. ಗಣಿತ ಮತ್ತು ಭೌತಶಾಸ್ತ್ರದಲ್ಲಿ ಮಾಸ್ಟರ್ ಮಾಡುವ ಏಕೈಕ ಭಾರತೀಯವಾಗಿದ್ದೇನೆ ಎಂದು ಹೇಳುವುದಕ್ಕೆ ನನಗೆ ಹೆಮ್ಮೆ ಇದೆ ಎಂದು ಸಾಧನೆಯತ್ತ ಕಾಲಿಟ್ಟಿರುವ ಹಾಸನದ ಫೈಜಾದ್ ಅಜೀಂ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿ, ಹಾಸನ ಜಿಲ್ಲೆಯಲ್ಲಿ ವಾಸವಿರುವ ಪ್ರತಿಭಾನ್ವಿತ ವಿದ್ಯಾರ್ಥಿಯಾದ ಇವರು ಹೆಚ್ಚಿನ ಅಧ್ಯಯನಕ್ಕಾಗಿ ವಿದೇಶದ ಅನೇಕ ವಿಶ್ವವಿದ್ಯಾಲಯಗಳಿಗೆ ತಮ್ಮ ಅಡ್ಮಿಷನ್ಗಾಗಿ ಕೇಳಿದಾಗ ಎಲ್ಲ ವಿಶ್ವವಿದ್ಯಾಲಯಗಳು ಇವರ ಪ್ರವೇಶ ಬಯಸಿದ್ದು, ಇವರು ಇದೀಗ ಎಡಿನ್ಬರ್ಗ್ ವಿಶ್ವವಿದ್ಯಾಲಯದಲ್ಲಿ ಬಾಹ್ಯಾಕಾಶ ವಿಷಯದಲ್ಲಿ ಹೆಚ್ಚಿನ ಆಸಕ್ತಿ ಇದ್ದು ಅಲ್ಲಿಗೆ ಮುಂದಿನ ಸಾಲಿಗೆ ತೆರಳುವುದಾಗಿ ತಿಳಿಸಿದರು. 2020 ತರಗತಿಯಲ್ಲಿ ಎಡಿನ್ಬರ್ಗ್ ವಿಶ್ವವಿದ್ಯಾನಿಲಯದ ಪುಸ್ತಕದಲ್ಲಿ ನನ್ನೊಂದಿಗೆ ಕಪ್ಪು ಹುಳಿಯೊಳಗೆ ವಾಯೇಜ್ ಮಾಡಿದ್ದಾನೆ. ಭೌತಶಾಸ್ತ್ರದಲ್ಲಿ ಆಳವಾಗಿ ಅಧ್ಯಯನ ಮಾಡುವ ಉದ್ದೇಶದಲ್ಲಿ ನಾನಾ ರಾಜ್ಯ ದೇಶವನ್ನಾಸುತ್ತಿದ್ದೇನೆ. ಇತ್ತೀಚಿನ ಸಂಶೋಧನಾ ವಿಷಯವಾದ ಕ್ವಾಂಟಮ್ ಫೀಲ್ಡ್ ಕಾಸ್ಮಾಲಜಿ ಯೂಟ್ಯೂಬ್ನಲ್ಲಿದೆ. ಬಾಹ್ಯಾಕಾಶ ಪರಿಶೋಧನೆ ಮತ್ತು ಕಂಪ್ಯೂಟಿಂಗ್ ಸಾಧನಗಳನ್ನು ತಯಾರಿಸುವುದು ಮತ್ತು ಅದರ ವ್ಯವಹಾರಗಳ ಯೋಜನೆಯ ಪ್ರಕಾರ ಅಂಗಸಂಸ್ಥೆಗಳಲ್ಲಿ ಒಂದಾದ ಜಿಆರ್ ಎಂದು ಕರೆಯುವ ಕ್ರಾಂತಿಕಾರಿ ಟ್ಯಾಬ್ಲೆಟ್ ಸಾಧನಗಳನ್ನು ತಯಾರಿಕೆಯನ್ನು ಪ್ರಾರಂಭಿಸಲಾಗಿದೆ ಎಂದು ಹೇಳಿದರು. ಮುಂದಿನ ದಿನಗಳಲ್ಲಿ ಭಾರತೀಯತೆಯನ್ನು ಒಳಗೊಂಡಂತೆ ನಮ್ಮ ಪ್ರಾಡಕ್ಟ್ಗಳನ್ನು ಬೆಂಗಳೂರಿನ ಕಚೇರಿಯಿಂದ ಲಾಂಚ್ ಮಾಡಲಾಗುವುದು ಎಂದು ತಿಳಿಸಿ, ಭಾರತಕ್ಕಾಗಿ ನನ್ನ ಬುದ್ಧಿಶಕ್ತಿಯನ್ನು ಬಳಸುವುದಾಗಿ ಹೇಳಿದರು. ಇವರ ತಂದೆ ತಾಯಿ ಹಾಸನದವರಾಗಿದ್ದು ತಂದೆ ವ್ಯಾಪಾರ ಮಾಡುತ್ತಿದ್ದು, ತಾಯಿ ಜೀನತ್ ಹೊಳೆನರಸೀಪುರದ ಜೂನಿಯರ್ ಕಾಲೇಜಿನಲ್ಲಿ ಮುಖ್ಯಸ್ಥರಾಗಿ ಕರ್ತವ್ಯ ನಿರ್ವಹಣೆ ಮಾಡುತ್ತಿದ್ದಾರೆ. ಸೊ ಅಲ್ಲಿಂದ ನನಗೆ ಫಾರ್ ಎಕ್ಸಾಂಪಲ್ ಯುಎಸ್ ಆಫರ್ ಮಾಡಿದ್ದಾರೆ, ಯುಕೆ ಆಫರ್ ಮಾಡಿದ್ದಾರೆ. ಅಂಡ್ ಸೊ ಐ ಫರ್ಮ್ಡ್ ಮೈ ಆಫರ್ ಅಟ್ ದಿ ಯೂನಿವರ್ಸಿಟಿ ಆಫ್ ಎಡಿನ್ಬರಾ. ಯಾಕಂದ್ರೆ ಯೂನಿವರ್ಸಿಟಿ ಆಫ್ ಎಡಿನ್ಬರಾ ಹ್ಯಾಸ್ ಅ ರೆಪ್ಯುಟೇಷನ್ ಫಾರ್ ಬೀಯಿಂಗ್ ಎಕ್ಸೀಡಿಂಗ್ಲಿ ಹಾರ್ಡ್ ಟು ಗೆಟ್ ಅಕ್ಸೆಪ್ಟೆಡ್. ಏನಕ್ಕಂದ್ರೆ ಅವ್ರದ್ದು ಅಕ್ಸೆಪ್ಟೆನ್ಸ್ ರೇಟ್ ಇದೆ, ಅದು ದಟ್ಸ್ ವೆರಿ ಮಿನಿಮಮ್. ಆಲ್ಸೋ ದಿ ಯೂನಿವರ್ಸಿಟಿ ಆಫ್ ಎಡಿನ್ಬರಾ ಇಸ್ ರ್ಯಾಂಕ್ ನಂಬರ್ 1 ಅಕಾರ್ಡಿಂಗ್ ಟು ದ ಶಾಂಘೈ ವರ್ಲ್ಡ್ ರ್ಯಾಂಕಿಂಗ್ ಆಫ್ 2020. ಸೊ ಐ ಥಿಂಕ್ ದಟ್ಸ್ ಐ ಫೀಲ್ ವೆರಿ ಗುಡ್. ಸ್ಟಾರ್ಟ್ ನಾನು ಇಲ್ಲಿ ಕೋಲಾರ ಇಂಟರ್ನ್ಯಾಷನಲ್ ಸ್ಕೂಲ್ ಹಾಸನಲ್ಲಿ ಕ್ಲಾಸ್ 10 ತನಕ ಓದಿದೆ. ಆಮೇಲೆ ಅಲ್ಲಿಂದ ನಾನು ಎಕ್ಸ್ಪರ್ಟ್ ಬಿ ಕಾಲೇಜ್ ಮ್ಯಾಂಗ್ಳೂರ್ ಹೋದೆ. ಸೊ ಅಲ್ಲಿಂದ ನಾನು ರಾಜಸ್ಥಾನಿಗೆ ಹೋದೆ, ಅಲ್ಲಿನ ಕರಿಯರ್ ಇನ್ಸ್ಟಿಟ್ಯೂಟ್ ಕೋಟಾ ರಾಜಸ್ಥಾನ್ ಹೋದೆ. ಸೊ ದೇರ್ ಐ ರಿಯಲೈಸ್ ಅ ಲಾಟ್ ಆಫ್ ಥಿಂಗ್ಸ್. ಅಂದ್ರೆ ಅಲ್ಲಿ ದೇರ್ ವಾಸ್ ಅ ಚೇಂಜ್ ಇನ್ ಮೈ ಕರಿಯರ್ ಪಾತ್. ಐ ವಾಸ್ ಲೈಕ್ ಎವ್ರಿಬಡಿ ಫೋಕಸಿಂಗ್ ಆನ್ ಮೈ ಜೆಇಇ ಎಕ್ಸಾಮ್ಸ್. ಬಟ್ ಅಲ್ಲಿ ನನಗೆ ರಿಯಲೈಸ್ ಏನಾಯ್ತು ಅಂದ್ರೆ, ಸೊ ಹಿಯರ್ ಐ ಆಮ್ ವರ್ಕಿಂಗ್ ಟು ಗೆಟ್ ಇನ್ ಇಂಜಿನಿಯರಿಂಗ್ ಕಾಲೇಜ್ ಅಂತ. ಆದ್ರೆ ಸೊ ದೇರ್ ಆರ್ ಲೈಕ್ ಟಾಪ್ ಬೆಸ್ಟ್ ಯೂನಿವರ್ಸಿಟೀಸ್ ಇನ್ ದ ವರ್ಲ್ಡ್. ಅಸಂಘಟಿತ ಸಿಐಟಿಯು ಹಾಗೂ ಜೆಸಿಟಿಯು ವತಿಯಿಂದ ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿ ಖಂಡಿಸಿ ಬೇಲೂರಿನಲ್ಲಿ ಮೌನ ಪ್ರತಿಭಟನೆ ನಡೆಸಿದರು. ಬೇಲೂರು ಪಟ್ಟಣದ ಪುರಸಭೆ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಮಾತನಾಡಿದ ಜಿಲ್ಲಾ ಅಧ್ಯಕ್ಷೆ ಇಂದ್ರಮ್ಮ, ಕರೋನಾ ವಾರಿಯರ್ಸ್ಗಳಾಗಿ ಕೆಲಸ ಮಾಡುತ್ತಿರುವ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಯಾವುದೇ ಭದ್ರತೆ ಇಲ್ಲ. ಅದೇ ರೀತಿಯಾಗಿ ಕೃಷಿ ಕಾರ್ಮಿಕರಿಗೆ ಎಲ್ಲಾ ಗ್ರಾಮ ಪಂಚಾಯಿತಿಯಲ್ಲಿ ಹಣವನ್ನು ಅವರ ಖಾತೆಗೆ ಜಮಾ ಮಾಡುವುದಾಗಿ ಪೊಳ್ಳು ಭರವಸೆಯನ್ನು ನೀಡಿ ಇಂದು ಅವರಿಗೆ ಯಾವುದೇ ಭದ್ರತೆ ನೀಡದಂತೆ ನಡೆದುಕೊಳ್ಳುತ್ತಿದೆ. ಈಗಾಗಲೇ ಆಶಾ ಕಾರ್ಯಕರ್ತೆಯರಿಗೆ ಮಾಸಿಕ ಹಣ ಹಾಗೂ ಸಹಾಯಧನ ನೀಡುವಂತೆ, ಕೊರೋನಾ ವಾರಿಯರ್ಸ್ಗಳಾಗಿ ಕೆಲಸ ಮಾಡುತ್ತಿರುವ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಸಹ ವೇತನ ನೀಡಬೇಕು. ಯಾವುದೇ ಭದ್ರತೆ ಇಲ್ಲದೆ ಕೆಲಸ ಮಾಡುತ್ತಿರುವ ಇವರುಗಳಿಗೆ ಸಾವನ್ನಪ್ಪಿದ್ದಲ್ಲಿ 30 ಲಕ್ಷ ಸರ್ಕಾರ ಇಟ್ಟಿದ್ದು ಅದನ್ನು ಹೆಚ್ಚುವರಿ ಮಾಡಬೇಕು. ಅದರಂತೆ ಪುರಸಭೆ ವ್ಯಾಪ್ತಿಯಲ್ಲಿ ಸುಮಾರು 19 ವಾರ್ಡ್ಗಳಲ್ಲಿ ಅಂಗನವಾಡಿ ಇದ್ದರೂ ಸಹ ಎಲ್ಲ ಬಾಡಿಗೆ ಕಟ್ಟಡದಲ್ಲಿ ಇರುವುದರಿಂದ ಮೂಲಭೂತ ವ್ಯವಸ್ಥೆ ಇಲ್ಲವಾಗಿದೆ. ಅದನ್ನು ಬೇಗನೆ ಸರಿಪಡಿಸಿಕೊಂಡು ಹೋಗಬೇಕು ಎಂದು ಹೇಳಿದರು. ಕಡೆ ಮಾಡಿ ಆಗಿದೆ, ಅದು ನಿಮ್ಮ ಆಯಾ ಪಂಚಾಯಿತಿಗಳನ್ನು ನೋಡ್ಕೋಬೇಕು ಅಂತ ಹೇಳಿದೆ. ಆದರೆ ಯಾರಿಗೂ ಕೂಡ ಒಂದು ಇದು ಕೂಡ ಯಾರ ಹಣ ಖಾತೆಗೂ ಹಣ ಜಮಾ ಆಗಿಲ್ಲ. ಮತ್ತು ಇದು ಸುಳ್ಳು ಹೇಳೋಂಥ ಸರ್ಕಾರಗಳ ಮಧ್ಯದಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ. ಅಂಗನವಾಡಿ ವರ್ಕರ್ ಬಗ್ಗೆ ಮುಖ್ಯವಾಗಿ ನಾವು ಹೇಳಬೇಕು ಅಂದರೆ, ಎಲ್ಲ ಪಂಚಾಯಿತಿಗಳಲ್ಲೂ ವಾರಿಯರ್ಸ್ ಆಗಿ ಕೆಲಸಕ್ಕೆ ತಗೊಂಡು ಆಕೆ ಆಕಸ್ಮಿಕವಾಗಿ ಮರಣ ಹೊಂದಿದರೆ 30 ಲಕ್ಷದ ಕೊಡ್ತೀವಿ ಅಂತ ಏನು ಹೇಳಿದ್ದಾರೆ ಅದನ್ನು ಹೆಚ್ಚುವರಿಯಾಗಿ ಕೊಡಬೇಕು. ಮತ್ತು ನಮಗೆ ಕನಿಷ್ಠ ಕೂಲಿ ಜಾರಿ ಮಾಡಬೇಕು. ಮತ್ತು ಈಗ ವಾರಿಯರ್ಸ್ ಆಗಿ ಕೆಲಸ ಮಾಡಿದಂಥ ಕಾಲದಲ್ಲಿ ನಮಗೆ ಅದನ್ನು ಪ್ರೋತ್ಸಾಹ ಧನ ಅಂತೇಳಿ ಆಶಾ ವರ್ಕರಿಗೆ ಕೊಟ್ಟ ಹಾಗೆ ಅಂತಲೂ, ವಾರಿಯರ್ಸ್ಗೆ ಏನು ನೀವು ನಿಗದಿಪಡಿಸಿದ್ರೆ ಅದನ್ನು ಪ್ರೋತ್ಸಾಹ ಧನ ಕೊಡಬೇಕು ಅಂತೇಳಿ ನಮ್ಮ ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ಗೂ ಸಹ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅಂಗನವಾಡಿ ನೌಕರರ ಸಂಘದ ಅಧ್ಯಕ್ಷೆ ಕಾಮಾಕ್ಷಿ ರಾಜು, ಕಾರ್ಯದರ್ಶಿ ಮಂಜುಳಾ, ಭಾಗ್ಯ, ವಿನೋದ ಇತರರು ಹಾಜರಿದ್ದರು. ಹೆಚ್ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ನಿವೇಶನಗಳು ಮಾರಾಟಕ್ಕಿವೆ,
ಬೇಲೂರಿನ ಹೃದಯ ಭಾಗದಲ್ಲಿರುವ ಶ್ರೀ ಲಕ್ಷ್ಮೀ ಚನ್ನಕೇಶವ ಬಡಾವಣೆಯಲ್ಲಿ ಮೂಲಭೂತ ಸೌಕರ್ಯಗಳಿರುವ 30-40, 40-60 ಅಳತೆಯ ನಿವೇಶನಗಳು ಹಾಗೂ ವಿವಿಧ ಅಳತೆಯ ನಿವೇಶನಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಲಕ್ಷ್ಮೀ ಚನ್ನಕೇಶವ ಬಡಾವಣೆ, ದೇವಸ್ಥಾನ ಹೆಂಬಾಗ ರಸ್ತೆ, ಸಂತೆ ಮೈದಾನದ ಹತ್ತಿರ, ಬೇಲೂರು. ಮೊಬೈಲ್ ಸಂಖ್ಯೆ 9379426379, 7353-23576. ಕರ್ನಾಟಕ ಜನಸಂವಾದ ಸಮಾರೋಪ ಪ್ರಮುಖ ಭಾಷಣ ಶ್ರೀ ಬಿಎಲ್ ಸಂತೋಷ್ ಜಿ, ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳು ಬಿಜೆಪಿ, ಅಧ್ಯಕ್ಷತೆ ಶ್ರೀ ನಳಿನ್ ಕುಮಾರ್ ಕಟೀಲ್ ರಾಜ್ಯಾಧ್ಯಕ್ಷರು ಬಿಜೆಪಿ ಕರ್ನಾಟಕ, ಮುಖ್ಯ ಅತಿಥಿ ಶ್ರೀ ಎಂ ಗೋವಿಂದ ಕಾರಜೋಳ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಕರ್ನಾಟಕ. ಜುಲೈ 6 ಸೋಮವಾರ ಸಂಜೆ 6 ಗಂಟೆಗೆ. ಯಶ್ ಇಂಟರ್ನ್ಯಾಷನಲ್ ಅಕಾಡೆಮಿ ಹಾಸನ ಜಿಲ್ಲೆಯ ಸಮಸ್ತ ಪೋಷಕರೇ, ನಮ್ಮ ಯಶ್ ಇಂಟರ್ನ್ಯಾಷನಲ್ ಅಕಾಡೆಮಿ ವತಿಯಿಂದ ಸಿಹಿ ಸುದ್ದಿ. 2020-21 ಸಾಲಿನ ಪ್ರಸಕ್ತ ಶೈಕ್ಷಣಿಕ ವರ್ಷದ ದಾಖಲಾತಿ ಪ್ರಾರಂಭವಾಗಿದೆ. ನಮ್ಮ ಶಾಲೆಯಲ್ಲಿ ಈಗಾಗಲೇ ಎಲ್ಕೆಜಿಯಿಂದ 5ನೇ ತರಗತಿಯವರೆಗೆ ಶಾಲಾ ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮ ಶಾಲೆಯು ಉತ್ತಮ ಆಡಳಿತ ವರ್ಗ, ಸುಂದರ ಕಟ್ಟಡ, ವಿಶಾಲವಾದ ಆಟದ ಮೈದಾನ ಹಾಗೂ ಅನುಭವಿ ಶಿಕ್ಷಕರಿಂದ ಕೂಡಿದೆ. ಸಂಗೀತ, ಕ್ರೀಡೆ, ನೃತ್ಯ, ಕರಾಟೆ, ಯೋಗ ಹಾಗೂ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಪೂರಕವಾಗುವ ಮೌಲ್ಯಾಧಾರಿತ ಶಿಕ್ಷಣವನ್ನ ಯಶ್ ಇಂಟರ್ನ್ಯಾಷನಲ್ ಸ್ಕೂಲ್ ನೀಡುತ್ತಿದೆ. ಸ್ಪೆಷಲ್ ಫೀಚರ್ಸ್ ಆಫ್ ಯಶ್ ಇಂಟರ್ನ್ಯಾಷನಲ್ ಸ್ಕೂಲ್: ಸ್ಮಾರ್ಟ್ ಕ್ಲಾಸ್ ರೂಮ್, ಸೆಕ್ಯೂರ್ಡ್ ಅಂಡ್ ಬ್ಯೂಟಿಫುಲ್ ಕ್ಯಾಂಪಸ್, ಹೈಲಿ ಕ್ವಾಲಿಫೈಡ್ ಅಂಡ್ ಡೆಡಿಕೇಟೆಡ್ ಸ್ಟಾಫ್, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಸ್ಪೋರ್ಟ್ ಕರಿಕ್ಯುಲಮ್ ವಿತ್ ಎಕ್ಸಲೆಂಟ್ ಇನ್ಫ್ರಾಸ್ಟ್ರಕ್ಚರ್. ನಿಮ್ಮ ಮುದ್ದು ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕ ವಾತಾವರಣ ನಮ್ಮ ಶಾಲೆಯಲ್ಲಿದೆ. ನಮ್ಮ ಶಾಲೆಗೆ ಭೇಟಿ ನೀಡಿ ಮಕ್ಕಳ ದಾಖಲಾತಿ ಪಡೆದುಕೊಂಡು ಅವರ ಉಜ್ವಲ ಭವಿಷ್ಯದ ಭದ್ರ ಬುನಾದಿಗೆ ಒಂದಾಗಿ. ಯಶ್ ಇಂಟರ್ನ್ಯಾಷನಲ್ ಅಕಾಡೆಮಿ, ಸೋಮಣ್ಣ ಬಿಲ್ಡಿಂಗ್, ವಿಶ್ವೇಶ್ವರಯ್ಯ ಎಕ್ಸ್ಟೆನ್ಷನ್, ಬಿಹೈಂಡ್ IOCL ಪೆಟ್ರೋಲ್ ಬಂಕ್, ಸಲಗಾಮಿ ರೋಡ್, ಹಾಸನ್. ಫಾರ್ ಅಡ್ಮಿಷನ್ ಕಾಂಟ್ಯಾಕ್ಟ್ 8495899099. ಬ್ರೇಕ್ನ ನಂತರ HCN ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಪಠ್ಯಪುಸ್ತಕಗಳನ್ನು ಕನ್ನಡೀಕರಣ ಮಾಡುವಂತೆ ಒತ್ತಾಯಿಸಿ ಕರ್ನಾಟಕ ನವನಿರ್ಮಾಣ ಸೇನೆಯಿಂದ ಜಿಲ್ಲಾಧಿಕಾರಿ ಆರ್ ಗಿರೀಶ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಕರ್ನಾಟಕ ಏಕೀಕರಣವಾಗಿ 75 ವರ್ಷಗಳೇ ಕಳೆಯುತ್ತಾ ಬಂದರೂ ರಾಜ್ಯದ ಇತಿಹಾಸ ಪಠ್ಯಪುಸ್ತಕಗಳು ಕನ್ನಡೀಕರಣವಾಗಿರುವುದಿಲ್ಲ. ಸರ್ಕಾರವು ಬೇರೆ ಭಾಷೆಯಲ್ಲಿ ಪಠ್ಯಪುಸ್ತಕಗಳ ರಚನೆ ಮಾಡಿ ಕರ್ನಾಟಕದ ಇತಿಹಾಸಕ್ಕೆ ಮಸಿ ಬಳಿಯುವ ಕೆಲಸ ನಿರಂತರವಾಗಿ ಮಾಡಿಕೊಂಡು ಬರುತ್ತಿದೆ. ಅಧಿಕಾರಕ್ಕೆ ಬರುವ ಸರ್ಕಾರಗಳು ನಿಮಗೆ ಬೇಕಾದ ಹಾಗೆ ಪಠ್ಯಪುಸ್ತಕಗಳ ಬದಲಾವಣೆ ಮಾಡಿಕೊಂಡು ಅವರ ಪಕ್ಷದ ಸಿದ್ಧಾಂತ ಒಪ್ಪುವ ವ್ಯಕ್ತಿಗಳ ಹೆಸರು ಪಠ್ಯಪುಸ್ತಕಗಳಲ್ಲಿ ಸೇರಿಸುವ ವ್ಯವಸ್ಥಿತ ಕೆಲಸ ಎಲ್ಲ ಕಾಲದಿಂದಲೂ ನಡೆಯುತ್ತಾ ಬಂದಿದೆ ಎಂದು ದೂರಿದರು. 8ನೇ ತರಗತಿ ಇತಿಹಾಸ ಪುಸ್ತಕದಲ್ಲಿ ಮಹಾರಾಷ್ಟ್ರ ರಾಜ್ಯದ ಉದಯ ಎನ್ನುವ ಹೆಸರು ಪಠ್ಯವಾಗಿದೆ. ಆದರೆ ಕರ್ನಾಟಕ ಮಕ್ಕಳಿಗೆ ಕರ್ನಾಟಕ ರಾಜ್ಯದ ಉದಯದ ಇತಿಹಾಸವೇ ತಿಳಿದಿಲ್ಲ. ಮಹಾರಾಷ್ಟ್ರ ರಾಜ್ಯದ ಉದಯ ಯಾವ ಪುರುಷಾರ್ಥಕ್ಕಾಗಿ ಓದಬೇಕು? ಪಠ್ಯಪುಸ್ತಕ ರಚನಾ ಸಮಿತಿಯ ಸದಸ್ಯರು ರಾಜಕೀಯ ಪಕ್ಷಗಳ ಏಜೆಂಟರ ರೀತಿಯಲ್ಲಿ ಕೆಲಸ ಮಾಡುತ್ತಿರುವುದು ನಿಜಕ್ಕೂ ದುರ್ದೈವಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ರಾಜಮನೆತನಗಳ ಇತಿಹಾಸ ನೋಡುವುದಾದರೆ ನಮ್ಮ ನಾಡಿನ ಮಕ್ಕಳಿಗೆ ನಮ್ಮ ನಾಡಿನ ರಾಜಮನೆತೆಗಳ ಇತಿಹಾಸವೇ ಗೊತ್ತಿಲ್ಲ. ಅದು ಔರಂಗಜೇಬ್, ಮೊಹಮ್ಮದ್ ಗಜ್ವಿ, ಗೋರಿ, ದೆಹಲಿ ಸುಲ್ತಾನರು, ಮರಾಠರು, ಮೊಘಲರು ಇತಿಹಾಸವೇ. ಸ್ವಾತಂತ್ರ್ಯ ಸಿಕ್ಕಿದಾಗಿನಿಂದ ಬೋಧಿಸಿ ಸಂಗೊಳ್ಳಿ ರಾಯಣ್ಣನ ಇತಿಹಾಸ ಕೇಳಿದರೆ ಚಿತ್ರನಟ ದರ್ಶನ್ ಹೆಸರು ಹೇಳುತ್ತಾರೆ. ಕೆಂಪೇಗೌಡರ ಇತಿಹಾಸ ಕೇಳಿದರೆ ಸುದೀಪ್ ಹೆಸರು ಹೇಳುತ್ತಾರೆ. ಮಯೂರನ ಹೆಸರು ಹೇಳಿದರೆ ಡಾಕ್ಟರ್ ರಾಜ್ಕುಮಾರ್ ಹೆಸರು ಹೇಳುತ್ತಿರುವ ಮಟ್ಟಿಗೆ ಕರ್ನಾಟಕ ಬಂದಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ನಾವು ನಮ್ಮ ತನವನ್ನು ಕಳೆದುಕೊಂಡಿದ್ದೇವೆ. ನಮ್ಮ ರಾಜ್ಯವನ್ನು ಕಟ್ಟಿದವರ ಕಥೆಗಳು ನಮ್ಮ ಮಕ್ಕಳಿಗೆ ಬೇಕು. ಸರ್ಕಾರ ಈ ನಿಟ್ಟಿನಲ್ಲಿ ಚಿಂತನೆ ಮಾಡಬೇಕು ಎಂದು ಆಗ್ರಹಿಸಿದರು. ಸರ್ಕಾರ ಈ ಕೂಡಲೇ ರಾಜ್ಯದ ಇತಿಹಾಸದ ಪಠ್ಯಪುಸ್ತಕಗಳ ಕನ್ನಡೀಕರಣಕ್ಕೆ ಮುಂದಾಗಬೇಕು. ಈ ಕೆಲಸ ತಕ್ಷಣವೇ ಮಾಡಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಕರ್ನಾಟಕ ನವನಿರ್ಮಾಣ ಸೇನೆಯ ಜಿಲ್ಲಾಧ್ಯಕ್ಷ ಮಣಿಕಂಠ, ಉಪಾಧ್ಯಕ್ಷ ವಚೇಸ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮನು ಇತರರು ಪಾಲ್ಗೊಂಡಿದ್ದರು.
HCN ನ್ಯೂಸ್ ಹಾಸನ. ಹಾಸನ ಜಿಲ್ಲಾ ವಾರ್ತಾ ಇಲಾಖೆಯಲ್ಲಿ 37 ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಮಂಚೇಗೌಡ ಹಾಗೂ ದಂಪತಿಯನ್ನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಮಾತನಾಡಿದ ಹಿರಿಯ ಪತ್ರಕರ್ತರು, ವಾರ್ತಾ ಇಲಾಖೆಯಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸಿರುವ ಮಂಚೇಗೌಡರ ಸೇವೆ ಮರೆಯುವಂತಿಲ್ಲ. 37 ವರ್ಷಗಳ ಹಿಂದೆ ಇದ್ದ ಮೂವರು ಪತ್ರಕರ್ತರಿಂದ ಹಿಡಿದು ನೂರಾರು ಜನ ಪತ್ರಕರ್ತರು ಇರುವವರೆಗೂ ಅವರ ಸೇವೆ ಲಭಿಸಿದೆ. ಅಂದು ಅಂತರ್ಜಾಲ ಇರಲಿಲ್ಲ. ಫೋಟೋ ಮತ್ತು ಸುದ್ದಿಯನ್ನ ಪ್ರತಿ ಪತ್ರಿಕಾ ಕಚೇರಿಗೆ ಸೈಕಲ್ ತುಳಿದುಕೊಂಡೇ ತಲುಪಿಸುವ ಕೆಲಸ ಮಾಡುತ್ತಿದ್ದರು. ಯಾವ ಪತ್ರಕರ್ತರು ಅವರ ಬಳಿ ಹೋದರೂ ಕೈಲಿ ಗೌರವ ಸಲ್ಲಿಸಿ ಅಣ್ಣ ಎಂಬ ಪದ ಬಳಸಿ ಮಾತನಾಡುತ್ತಿದ್ದರು. ಇವರ ಅವಧಿಯಲ್ಲಿ ಅದೆಷ್ಟೋ ಜನ ವಾರ್ತಾಧಿಕಾರಿ ಬಂದು ಹೋಗುತ್ತಾರೆ. ಪತ್ರಕರ್ತರೆಲ್ಲ ಪ್ರೀತಿಯಿಂದ ಮಂಜಣ್ಣ ಎಂದೇ ಕರೆಯುತ್ತಿದ್ದರು. ನಿಯಮದಂತೆ ಅವರಿಗೆ 60 ವರ್ಷ ವಯಸ್ಸು ಮುಗಿದ ಹಿನ್ನೆಲೆಯಲ್ಲಿ ನಿವೃತ್ತಿ ಪಡೆಯಬೇಕಾಯಿತು. ಅವರಿಗೆ ಮಾತ್ರ ವಯಸ್ಸಾಗಿದ್ದು, ಆದರೆ ಅವರ ಚೈತನ್ಯದಲ್ಲಿ ಯಾವ ವಯಸ್ಸು ಕಾಣಿಸುತ್ತಿಲ್ಲ. ಯುವಕರಂತೆ ಓಡಾಡುತ್ತಾರೆ ಎಂದು ಇದೇ ವೇಳೆ ಅವರ ನಿಸ್ವಾರ್ಥ ಸೇವೆಯನ್ನ ನೆನಪಿಸಿಕೊಂಡರು. ಪತ್ರಕರ್ತರವರಿಗೆ ಎಲ್ಲರಿಗೂ ಚಿರಪರಿಚಿತ. ಕಳೆದ 37 ವರ್ಷಗಳಿಂದ ವಾರ್ತಾ ಇಲಾಖೆ ಸುದೀರ್ಘ ಸೇವೆಯನ್ನು ಸಲ್ಲಿಸಿದ್ದಾರೆ. ಸಕಲೇಶ್ಪುರದಲ್ಲಿ ಏನೋ ಒಂದು ಕಂಪನಿ ಮಾಡ್ತಾರೆ ಸರ್. ಸಕಲೇಶ್ಪುರ ಬಿಟ್ಟು ಹಾಸನ ಬಿಟ್ಟರೆ ಎರಡು ಕಡೆ ಬಿಟ್ಟರೆ ಎಲ್ಲೂ ಯಾವ ಇಲಾಖೆಗೂ ವರ್ಗಾವಣೆ ಆಗಿಲ್ಲ ಯಾವ ಜಿಲ್ಲೆಗೂ. ಇದೇ ಜಿಲ್ಲೆಯಲ್ಲಿ ವೃತ್ತಿಯನ್ನು ಆರಂಭಿಸಿ ಇದೇ ಜಿಲ್ಲೆಯಲ್ಲಿ ಅವರ ನಿವೃತ್ತಿಯನ್ನು ಹೊಂದಿದ್ದಾರೆ. ಅವರ ನಿವೃತ್ತಿಯ ಜೀವನ ಸುಖಕರವಾಗಿಲ್ಲ. ಕರೆಕ್ಟ್ ಬೇಸಿಸ್ ಟೈಪ್ ಏನೋ ಇತ್ತು, ಪರ್ಮನೆಂಟ್ ಇರಲಿಲ್ಲ ಅಲ್ವಾ. ಆಮೇಲೆ ಆಯ್ತು ಕೂಡ ಗೊತ್ತಾಯ್ತು. ಮಂಜಣ್ಣ 50 ಕೂಡ ಎಲ್ಲ ವೃತ್ತಿಗೆ ಪ್ರೀತಿಯಿಂದ ನಡ್ಕೊಳ್ತಿದ್ದ. ಮಂಜಣ್ಣ ಹೊಂದಾಗ ಆಗ ಯಾವುದೇ ರಾಜ್ಯಮಟ್ಟದ ಪತ್ರಿಕೆಗಳು ಎರಡು ಮೂರು ಬಿಟ್ಟರೆ ಬೇರೆ ಇರಲಿಲ್ಲ. ಯಾವುದೇ ರೀತಿಯ ಟಿವಿ ಮಾಧ್ಯಮಗಳು ಇರಲಿಲ್ಲ. ಆಮೇಲೆ ಅದೇ ಟಿವಿ ಬಂತು. ಮಂಜಣ್ಣ ಪತ್ರಿಕಾ ಕಚೇರಿ ಬಂದ ಸಂದರ್ಭದಲ್ಲಿ ಭಾರಿ ಸಂತೋಷದಿಂದ ಪ್ರಮಾಣ ಕೊಡ್ತಿದ್ದ ಒಂದು ಸಂದರ್ಭ ಇತ್ತು, ಯಾರಿಗೂ ಗೊತ್ತಿಲ್ಲ. ವಾರ್ತಾ ಇಲಾಖೆಯಲ್ಲಿ ಕಾಲ ಡಿ ಗ್ರೂಪ್ ನೌಕರರಾಗಿ ಸೇವೆ ಸಲ್ಲಿಸಿ ಇತ್ತೀಚೆಗೆ ನಿವೃತ್ತಿಯಾಗಿರುವಂತಹ ಮಂಜಣ್ಣ ಅವರಿಗೆ ನಮ್ಮ ಜಿಲ್ಲಾ ಪತ್ರಕರ್ತರಣ್ಣ ಅಭಿನಂದನಾ ಸಮಾರಂಭವನ್ನ ಸನ್ಮಾನ ಸಮಾರಂಭದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಪ್ರಸನ್ನ ಕುಮಾರ್, ಮಾಜಿ ಅಧ್ಯಕ್ಷ ರವಿನಾಕ್ರಿಗೋಡು, ಸಂಘದ ಕಾರ್ಯದರ್ಶಿ ಕೆಜಿ ಸುರೇಶ್, ಖಜಾಂಚಿ ಸಿಬಿ ಸಂತೋಷ್, ಅತಿಕುರ್ ರೆಹಮಾನ್, ಮಾಜಿ ಅಧ್ಯಕ್ಷ ಬಿಆರ್ ಉದಯಕುಮಾರ್ ಇತರರು ಪಾಲ್ಗೊಂಡಿದ್ದರು. ಹೆಚ್ಸಿಎನ್ ನ್ಯೂಸ್ ಹಾಸನ್. ಈಗ ಸಂಕ್ಷಿಪ್ತ ಸುದ್ದಿಗಳು. ಹಾಸನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಇಂದು ಜಿಲ್ಲೆಯ ಪತ್ರಕರ್ತರು ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳಿಗೆ ಎರಡನೇ ಹಂತದಲ್ಲಿ COVID-19 ತಪಾಸಣೆ ನಡೆಸಲಾಯಿತು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್, ಜಿಲ್ಲಾ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಅಧಿಕಾರಿ ವಿನೋದ್ ಚಂದ್ರ, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಪ್ರಸನ್ನ ಕುಮಾರ್, ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾದ ರವಿನಾಕ್ಲಗೋಡು ಹಾಗೂ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಕೆಜಿ ಸುರೇಶ್ ಹಾಗೂ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. ಜಿಲ್ಲೆಯ 50 ಹೆಚ್ಚು ಮಾಧ್ಯಮ ಪ್ರತಿನಿಧಿಗಳು ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳು COVID-19 ತಪಾಸಣೆಗೆ ಒಳಪಟ್ಟರು. ಈ ಹಿಂದೆಯೂ ಕೋವಿಡ್ ಆಸ್ಪತ್ರೆ ಹಾಗೂ ತಾಲೂಕು ಆಸ್ಪತ್ರೆಗಳಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ COVID-19 ತಪಾಸಣೆ ಏರ್ಪಡಿಸಲಾಗಿತ್ತು. ಹೆಚ್ಸಿಎನ್ ನ್ಯೂಸ್ ಹಾಸನ್. ಕರ್ನಾಟಕ ಕುಂಬಾರರ ಯುವಸೈನ್ಯದ ಹಾಸನ ಜಿಲ್ಲಾಧ್ಯಕ್ಷರಾಗಿ ಎಪಿ ನಾಗೇಶ್ ಶೆಟ್ಟಿ ಕುಂಬಾರ ನೂತನವಾಗಿ ಆಯ್ಕೆಗೊಂಡಿದ್ದಾರೆ. ಇವರಿಗೆ ಕುಂಬಾರ ಸಮಾಜದ ಯುವಕರು ಹಾರ್ದಿಕ ಅಭಿನಂದನೆಗಳನ್ನು ಹೇಳಿ ಇನ್ನು ಮುಂದೆ ತಮ್ಮ ಎಲ್ಲ ನಡೆನುಡಿ ಸಮಾಜದ ಅಭಿವೃದ್ಧಿ ಮತ್ತು ಸಂಘಟನೆಯ ಬೆಳವಣಿಗೆಯ ಪರವಾಗಿಲ್ಲರೆಂದು ಆಶಿಸುತ್ತೇವೆ ಎಂದು ತಿಳಿಸಿದ್ದಾರೆ. ಹಾಸನ ಕ್ಷೇತ್ರದ ಬಿಜೆಪಿ ಮುಖಂಡ ಅಶೋಕ ಅಗಲಹಳ್ಳಿ ಇಂದು ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷ ಎಚ್ಪಿ ಸ್ವರೂಪ್ರವರ ನೇತೃತ್ವದಲ್ಲಿ ಬಿಜೆಪಿ ತೊರೆದು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಈ ಸಂದರ್ಭದಲ್ಲಿ ಮುಖಂಡರಾದ ಅಗಲಹಳ್ಳಿ ಯೋಗೇಶ್, ವಿಠಲ್, ಸಿದ್ದಾರ್ಥ್, ಗಿರೀಶ್, ನಂಜದೇವರ ಕಾವ್ಲು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ಮಿತಿಮೀರುತ್ತಿರುವ ಕೋವಿಡ್ ಪಾಸಿಟಿವ್ ಪ್ರಕರಣಗಳು. ಇಂದು 25 ಪಾಸಿಟಿವ್ ಪ್ರಕರಣಗಳು ಪತ್ತೆ, ಒಂದು ಸಾವಿನ ವರದಿ. ಜಿಲ್ಲಾ ಆರೋಗ್ಯಾಧಿಕಾರಿ ಸತೀಶ್ ಸ್ಪಷ್ಟನೆ. ಹಿರಿಸಾವೆ ಸಾಯಿಬಾಬಾ ಮಂದಿರದಲ್ಲಿ ಪೂರ್ಣಾವಧಿ ಹೋಮದಲ್ಲಿ ಭಾಗಿಯಾದ ಸಚಿವ ನಾರಾಯಣಗೌಡ, ಕಾಂಗ್ರೆಸ್ ಸಂಘಟನೆಯಿಂದ ಬಿಜೆಪಿಗೆ ತೊಂದರೆ ಇಲ್ಲ, ಲಾಕ್ಡೌನ್ ಮಾಡುವುದಿಲ್ಲ ಎಂದು ಭರವಸೆ ನೀಡಿದ ಸಚಿವರು.
ಸಕಲೇಶ್ಪುರ ತಾಲೂಕು ಪಂಚಾಯಿತಿ ಅಧ್ಯಕ್ಷೆಯಿಂದ ತಾಲೂಕು ಪಂಚಾಯಿತಿ ಸದಸ್ಯರ ಅಪಹರಣದ ಆರೋಪ. ಆರೋಪ ಮಾಡಿದ ಸದಸ್ಯರ ಪತ್ನಿ ಲೀಲಾಶಪ್ಪ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ, ಅಂದ್ರೆ HCN ನ್ಯೂಸ್.